ಖುಷಿ ಯಾರಿಗೆ ಬೇಡ ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು ಮಗ ನನ್ ಕೈಲಿ ಆಗ್ತಾ ಇಲ್ವೋ ಇಲ್ಲೇ ಎಲ್ಲಾದ್ರೂ ಹೂತಾಕ್ಬಿಡೋಣ ಏಯ್ ಈ ಜಾಗ ತುಂಬಾ ಡೇಂಜರ್ ಇದೆ ಬರೋ ಮುಂದೆ ಎಲ್ಲಾದ್ರೂ ಹೂತಾಕೋಣ ಇಲ್ಲ ಗುರು ಅವ್ನು ಹೇಳ್ತಾರೆ ಕರೆಕ್ಟು ತುಂಬಾ ಭಾರ ಇದ್ದಾಳೆ ನನ್ ಕೈಲೂ ಆಗ್ತಾ ಇಲ್ಲ ನನ್ನ ಮಗನೇ ಸಾಯಿಸಿದ್ದಲ್ದೆ ಕಾಂಚಲಿ ಬೇರೆ ನಡೆಯೋ ಮುಚ್ಕೊಂಡು ಈ ಜಾಗ ಓಕೆನಾ ಬೇಡ ಗುರು ಇನ್ನು ಸ್ವಲ್ಪ ಮುಂದೆ ನಡಿ ನೀವು ನಾವ್ ಯಾರದ್ ನಿಂಗೇನೋ ನಿನ್ ಕೆಲಸ ನೋಡ್ಕೊಂಡು ಹೋಗ್ತಾ ಇರು ಹೋಗ್ತೀನಿ ನೀವೇನ್ ಮಾಡ್ತಾ ಇದೀರ ಅಂತ ನಿಮಗ್ ಗೊತ್ತಾ ನಿನ್ ಉಪದೇಶ ಏನ್ ನಮಗ್ ಬೇಕಾಗಿಲ್ಲ ಕಳ್ಸ್ಕೊತಾ ಇರೋ ಇಲ್ಲಿಂದ ನೀವು ತಪ್ಪ್ ಮಾಡ್ತಾ ಇದೀರಾ ಈ ನನ್ನ ಮಗನ ಮಾತು ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ನಡೀರೋ ಇಲ್ಲಿಂದ ಹೋಗೋಣ ಬದುಕಿರೋ ಹುಡುಗಿನ ಮಣ್ಣು ಮಾಡಕ್ ಹೋಗ್ತಿದ್ದೀರಾ ನಾನ್ ನಿಜ ಹೇಳ್ತಾ ಇದ್ದೀನಿ ಅವಳು ಬಿಸಿ ನಿಟ್ಟಿಸಿರು ನನಗ್ ಬರ್ತಾ ಇದೆ ಅವನ್ ಮಾತೇನ ಕೇಳೋದು ಬಂದ್ರೆ ಹೋಗೋಣ ನಾನ್ ಹೇಳ್ತಾ ಇರೋದು ಸತ್ಯ 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 ಇವೊಂದೊಳ್ಳೆ ಟಾರ್ಚರ್ ಆಯ್ತಲ್ರೋ ಇಳಿಸ್ರು ನೋಡೇ ಬಿಡೋಣ ಬದುಕಿದಾಳ ಇಲ್ವೋ ಅಂತ ಬೇವರ್ಸಿ ಇನ್ನೂ ಬದುಕಿದೀಯಾ ಸ್ವಾಮಿ ಫಿನಿಶ್ ಅವಳು ಸತ್ತೋದ್ಲು ನಿಮ್ಮ ಸಾವು ಹೀಗೆ ಇರತ್ತೆ ಏನ್ ಸ್ವಾಮಿ ನಮ್ದ ಹೌದು ನೀವು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ಏನ್ ಹೆದರ್ಸ್ತಾ ಇದ್ದೀರಾ ಇಲ್ಲ ಎಚ್ಚರಿಸ್ತಾ ಇದ್ದೀನಿ ಸ್ವಾಮಿ ಹೇಗಾದ್ರೂ ಮಾಡಿ ಈಗ ನೀವೇ ನಮ್ಮನ್ನು ಕಾಪಾಡಬೇಕು ನೀವ್ ಏನ್ ಕೇಳಿದ್ರು ಕೊಡ್ತೀವಿ ಹೌದು ಸ್ವಾಮಿ ನೀವು ಕೇಳಿದ್ ಕೊಡ್ತೀವಿ ಸರಿ ಎಲ್ಲ ಮುಗೀತು ತಗೊಂಡೋಗ ಮಣ್ಣು ಮಾಡಿ ಪುನರಪಿ ಜನನಂ ಪುನರಪಿ ಮರಣಂ Oh
ಸ್ಪಿರಿಟ್. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಸಬ್ಜೆಕ್ಟು ಸ್ಪಿರಿಟ್. ನಾವು ಆತ್ಮ ಅನ್ವೇಷಣೆ ಬಗ್ಗೆ ತಿಳ್ಕೋಬೇಕು. ನಿಮ್ಮಲ್ಲಿ ಗುಡ್ಡೆ ಕೃಷ್ಣ? ಎಸ್ ಸರ್. ಹೇಳ್ಬೋದಾ ಏನು ಅಂತ? ಡೆಫಿನೆಟ್ಲಿ ಸರ್. ಸರ್, ಆತ್ಮ ಅಂದ್ರೆ ಭೂತ, ಅನ್ವೇಷಣೆ ಅಂದ್ರೆ ಹುಡುಕೋದು. ಸೊ ಭೂತ ಹುಡುಕೋದು ಸರ್. ನೀನೇ ಒಂದು ದೊಡ್ಡ ಭೂತ, ಕೂತ್ಕೋ. ನೀನೊಬ್ಬ ಸೈಕಾಲಜಿ ಸ್ಟೂಡೆಂಟ್ ಅಂತೆ, ನಾಚ್ಕೋಬೇಕು ನನಗೆ. ಸರ್, ಈ ಆತ್ಮಾನ್ವೇಷಣೆ ಬಗ್ಗೆ ನೀವೇ ಸ್ವಲ್ಪ ಹೇಳ್ಬಿಡಿ ಸರ್. ಎಸ್, ಐ ವಿಲ್ ಟೆಲ್ ಯು. ಆತ್ಮಾನ್ವೇಷಣೆ ಅಂತಂದ್ರೆ ನಮ್ಮ ಸರ್ಚಿಂಗ್ ಆಫ್ ಇನ್ನರ್ ಸೋಲ್, ಒಳಗಿರುವ ಆತ್ಮವನ್ನು ಹುಡುಕಿ ತೆಗೆಯುವಂಥದ್ದು. ಈಗ ಪ್ರತಿಯೊಬ್ಬರಲ್ಲೂ ಎರಡು ವ್ಯಕ್ತಿತ್ವ ಇರುತ್ತೆ. ಮೊದಲನೇದು ನಮ್ಮ ಮನಸ್ಸಿಗೆ ಬಂದಾಗ ನಡ್ಕೊಂಡು ಹೋಗ್ತಾ ಇರೋದು, ಮತ್ತೊಂದು ಬೇರೆಯವರು ಏನು ಅಂದುಕೊಳ್ತಾರೋ ಅಂತ ಯೋಚನೆ ಮಾಡಿ ನಡ್ಕೊಂಡು ಹೋಗುವಂಥದ್ದು. ಮನುಷ್ಯನ ಮೈಂಡ್ ಸೆಟ್, ಕೆಲವರಿಗೆ ಎರಡು, ಇನ್ನು ಕೆಲವರಿಗೆ ಮೂರು ನಾಲ್ಕು ಮೈಂಡ್ ಸೆಟ್ಗಳಿರ್ತವೆ. ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಈ ಡ್ಯುಯಲ್ ಪರ್ಸನಾಲಿಟಿ ಅಂತ ಕೇಳಿದ್ದೀರಲ್ವಾ? ನನಗೆ ಗೊತ್ತು ಸರ್, ನನಗೆ ಗೊತ್ತು. ಈ ಅನ್ಯನ್ ಫಿಲಮಲ್ಲಿ ಹೀರೋ ಇರ್ತಾನಲ್ಲ ಸರ್, ನಗ್ತಾನೇ ಇರ್ತಾನೆ, ಹಂಗೆ ಕೋಪ ಬಂದ್ಬಿಡುತ್ತೆ, ಮತ್ತೆ ನಗ್ತಾನೇ ಇರ್ತಾನೆ, ಹಂಗೆ ಕೋಪ. ಎಕ್ಸಾಕ್ಟ್ಲಿ ಅದೇ ಥರ. ಬ್ರಿಲಿಯಂಟ್ ಕೃಷ್ಣ, ಕೂತ್ಕೋ. ಥ್ಯಾಂಕ್ ಯು ಸರ್. ಹೆಂಗೆ? ಕೆಲವರ ಮನಸ್ಥಿತಿ ತುಂಬಾ ಹಗುರವಾಗಿರುತ್ತೆ, ಅಂದ್ರೆ ಬಹಳ ವೀಕ್ ಆಗಿರುತ್ತೆ. ಈ ನೊಂದ ಆತ್ಮಗಳು ಅಂಥವ್ರನ್ನ ಆವರಿಸ್ಕೊಳ್ಳೋದು ಬಹಳ ಸುಲಭ, ಬಹಳ ವೇಗವಾಗಿ ಅವ್ರನ್ನ ಆವರಿಸ್ಕೊಂಡ್ಬಿಡುತ್ತೆ, ಮತ್ತೆ ಆತ್ಮಗಳ ಆಸೆಗಳನ್ನ ಅವ್ರ ಮೂಲಕ ತೀರಿಸ್ಕೊಂಡ್ ಬಿಡುತ್ತೆ. ಸರ್, ನೀವು ಆತ್ಮಭೂತ ಎಲ್ಲ ನಂಬ್ತೀರಾ ಸರ್? ನಾನು ಅಷ್ಟಾಗಿ ನಂಬ್ತಾ ಇರಲಿಲ್ಲ. ಲಾಸ್ಟ್ ಇಯರ್ ಒಂದು ಪ್ರಾಜೆಕ್ಟ್ ಮೇಲೆ ಹಿತ್ತಲು ಮನೆ ಅನ್ನೋ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಕೆಲವು ಅನುಭವಗಳಾಗಿತ್ತು. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ನಿಮ್ಮ ಕ್ಲಾಸ್ ತಗೊಳ್ಳೋದು ನೆಕ್ಸ್ಟ್ ವೀಕ್. ಇನ್ನೊಂದು ಪ್ರಾಜೆಕ್ಟ್ ಮೇಲೆ ಬೇರೆ ಕಡೆ ಹೋಗ್ತಾ ಇದ್ದೀನಿ, ನಾನು ಬಂದ ಮೇಲೆ ಮತ್ತೆ ಸಿಗ್ತೀನಿ. ಶೋಭಾ, ಯಾಕೆ ಒಂದ್ ವಾರದಿಂದ ಕಾಲೇಜಿಗೆ ಬರ್ಲಿಲ್ಲ? ನೈಸ್ ಡೈಲಾಗ್ ಮಗ. ಏನಾಯ್ತು? ಕಾಮನ್ ಬಿಲ್. ಕಾಮನ್ ಬಿಲ್? ಕಾಮನ್ ಎಲ್ಲೋ ಅಲ್ಲಿ. ವಾವ್ ಮಗ, ಸೂಪರ್, ಫ್ಯಾಂಟಾಸ್ಟಿಕ್, ಅಮೇಸಿಂಗ್. ಮಾಲತಿ ಮೇಡಮ್ ಈ ವಯಸ್ಸಲ್ಲೂ ಹೀಗಿದ್ದಾಳಲ್ಲೋ, ಈ ಸೌಂದರ್ಯದ ಗುಟ್ಟು ಏನಿರ್ಬೋದು? ಬರ್ತಾ ಇದ್ದಾರಲ್ಲ, ಅವ್ರನ್ನೇ ಕೇಳು, ಗೊತ್ತಾಗುತ್ತೆ. ನಿನಗೊಂದು ಕಾಲ್ ಮಾಡೋಕ್ಕಾಗ್ಲಿಲ್ವಾ ನಿನ್ನೆ? ಒಂದು ಮೆಸೇಜ್ ಆದರೂ ಮಾಡ್ಬೋದಾಗಿತ್ತಲ್ವಾ? ನಾವು ನಿನ್ನ ಫ್ರೆಂಡ್ಸ್ ಅಲ್ವಾ? ಸಾರಿ ಕಣೆ. ಏ ಕೀರ್ತಿ, ಒಂದು ನಿಮಿಷ ಬಂದೆ. ಹಾ, ಓಕೆ. ಯಾರು ದುಡ್ಡು? ಯಾವಾಗ ಬಂದೆ? ಹಾ, ನೀನ್ ಬಗ್ಗಿ ಬಗ್ಗಿ ನೋಡ್ತಿದ್ಯಲ್ಲಪ್ಪ, ಅವಾಗ ಬಂದೆ. ಹೌದಾ? ಏನ್ ಸಮಾಚಾರ? ಇಲ್ಲಿ ಬೇಡ. ಇಲ್ಲಿ ಬೇಡ, ಹೇಳ್ತೀನಿ. ಅಯ್ಯೋ, ಏನು ನೋಡ್ತಿದ್ದೆ ಅಲ್ಲಿ? ಅದು ಮಾಲತಿ ಮೇಡಮ್ ನ ನೋಡ್ತಾ ಇದ್ದೆ. ದಿನ ನೋಡ್ತಾನೆ ಇರ್ತೀಯ? ಇವತ್ತು ಏನೋ ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ದಾರೆ. ಸ್ಪೆಷಲ್ ಅಂದ್ರೆ? ಹೇಳ. ಯಾಕೆ ಹೊಡಿತಾ ಇದ್ಯಾ? ನಿನಗೆ ಹೊಡಿಯೋದಲ್ಲ, ನಿನ್ನ ಕತ್ತಿಚ್ಚಿ ಸಾಯಿಸ್ಬಿಡ್ತೀನಿ. ಅಲ್ಲ ಕಣೋ, ನನ್ ಮುಂದೆನೆ ಅವ್ರನ್ನ ಹೊಗಳ್ತಿದ್ಯಲ್ಲ, ನಿನ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಹಾ, ನಿಜ ಹೇಳ್ಬಿಡ್ಲ? ಹ್ಮ್. ನೀನು ಒಂಥರ ಅಂಬಾಸಡರ್ ಕಾರು. ಓ ಮೇಡಮ್, ಬೆನ್ಸ್ ಕಾರು. ಹೌದಾ? ಹಾಗಾದ್ರೆ ಬೆನ್ಸ್ ಇಂದಾನೆ ಹೋಗು. ಅದು ಹಾಗಲ್ಲ, ಬೆನ್ಸ್ ಒಂಥರ ನೋಡಕ್ ಚೆನ್ನಾಗಿರುತ್ತೆ, ಆದ್ರೆ ಸ್ಟ್ರಾಂಗ್ ಇರಲ್ಲ. ಅಂಬಾಸಡರ್ ಸ್ಟ್ರಾಂಗ್, ನಮ್ಗೆ ಅದೇ ಸೂಟ್ ಆಗದೆ. ಮೇಡಮ್, ಅದು ಬೆಂಜು ಮತ್ತೆ ಅಂಬಾಸಿಡರ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೆ. ಅಂದ್ರೆ ಬೆಂಜ್ ಬೆಸ್ಟ್ ಇಲ್ಲ ಅಂಬಾಸಿಡರ್ ಬೆಸ್ಟ್ ಅಂತ? ಆಫ್ ಕೋರ್ಸ್ ಬೆಂಜ್. ಯಾ ಇಲ್ಲ ಮೇಡಮ್, ಅಂಬಾಸಿಡರ್ ಬೆಸ್ಟ್. ನೋ ನೋ, ದಟ್ಸ್ ಆನ್ ಓಲ್ಡ್ ಮಾಡೆಲ್. ಒಂದ್ಸಲ ಬೆಂಜ್ ಯೂಸ್ ಮಾಡಿ ಬಾಯ್ಸ್, ಕಳೆದೋಗ್ತೀರಾ.
ಕಳೆದೋಗ್ಬಿಡ್ತೀವ ಅಂದ್ರ ಸ್ವರ್ಗ ಸುಖ ಹಾಯಾಗಿರುತ್ತೆ. ಕ್ರೇಜಿ ಬಾಯ್. ಹಾಗಾದ್ರೆ ಬೆನ್ಸಿ ಯೂಸ್ ಮಾಡು. ಕೋಪ ಮಾಡ್ಕೋಬೇಡ, ನನ್ ಹಿಂದೆ ಬರ್ಬೇಡ. ಏನೋ ಕಿತ್ತಾಟ ಶುರುವಾಗಿದೆ. ಅಯ್ಯೋ ಡೈಲಿ ಅವ್ರದ್ದು ಇದ್ದಿದ್ದೆ ತಾನೆ. ಯಾಕೋದೇವಾ ಲೈಲಾ ಏನೋ ಕೋಪ ಮಾಡ್ಕೊಂಡು ಹೋಯ್ತಾವಳೆ. ಇವನೇನ್ ಹಿಂದಿಂದೇನೆ ಹೋಗ್ತಾವನೆ. ಅದೇ ಕಣೋ, ಅವನು ಲೈಲಾನ ಅಂಬಾಸಿಡರ್ ಗೋಲ್ಸ್ದ, ಮಾಲತಿ ಮ್ಯಾಮ್ನ ಬೆಂಜ್ ಗೋಲ್ಸ್ದ. ಅವಳು ಕೋಪ ಬಂತು ಹೋಗ್ತಾ ಇದ್ದಾಳೆ, ಇವನು ಅವಳಿಂದ ಹೋಗ್ತಾನೆ ಇದ್ದಾನೆ. ಏ ಚರಣ್ ಬಿಡು, ನನ್ನ ಹತ್ರ ಮಾತಾಡ್ಬೇಡ. ಲೈಲಾ ಲೈಲಾ ಬೇಕಂತೆ ಬೆಂಜ್. ಗುಡ್ಡೆ ಸರಿಯಾಗಿ ಹೇಳಿದಾನೆ ಮಗ. ಅಲ್ಲಿ ನೋಡ್ರು ಏನಯ್ಯ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸಿಗರೇಟ್ ಸೇತಾ ಇದೀಯ ಸರ್? ಅದು ನಾಳೆ ಬಜೆಟ್ ಅಲ್ಲಿ ಸಿಗರೇಟ್ ಬೆಲೆ ಜಾಸ್ತಿ ಆಗುತ್ತಂತೆ, ಅದಕ್ಕೆ ಇವತ್ತು ಸೇತ್ಬಿಡೋಣ ಅಂತ ಸೇತಾ ಇದೀನಿ ಸರ್. ನಾಳೆಯಿಂದ ಅಕ್ಕಿ ರೇಟು ಜಾಸ್ತಿ ಆಗತ್ತಂತೆ, ಅವಾಗ ಏನ್ ಮಾಡ್ತೀಯಾ? ಅದಕ್ಕೇನ್ ಟೆನ್ಷನ್ ಇಲ್ಲ ಸರ್, ಯಾಕೆಂದ್ರೆ ಸಿಗರೇಟ್ ನನ್ ದುಡ್ಡು, ಅಕ್ಕಿ ನಮ್ಮ ಅಪ್ಪನ ದುಡ್ಡು. ಸರಿಯಾಗಿ ತಗೊಳಕೊಂಡವನೆ ಮಗ. ಸಸ್ಪೆಂಡ್ ಮಾಡಾಕ್ತೀನಿ, ಹುಷಾರ್ ತರ್ಲೆ ಅಂತಂದು ಸರ್. ಯಾವ ಡಿಪಾರ್ಟ್ಮೆಂಟ್ ಅಲ್ಲ ಇಲ್ಲಿ. ಏಯ್ ನಾನು ಆಗ್ಲೇ ಹೇಳಿಲ್ವೇನೋ ಎಡಗನ್ ನಡ್ಕೊಂತಾ ಇದೆ ಅಂತ. ಸರಿಯಾಗಾಯ್ತು ಬಿಡು, ಸುಮ್ನೆ ಕೂತ್ಕೊಳ್ಳೋ, ನೀರ್ ದೋಸೆ ಹೋಗೋ ಕೂತ್ಕೊಳ್ಳೋ. ಒಳ್ಳೆ ಗುಡ್ಡೆ ನಡಿ, ಗುಡ್ಡೆ ಅಲ್ಲೋಡು. ಒಂದ್ ನಿಮಿಷ ಬಂದೇ ಇರು. ನಾಣಿ ಏನು ಯೋಚನೆ ಮಾಡ್ತಾ ಇದ್ಯಾ? ಜ್ಯೂಸ್ ಎದುರುಗಡೆ ಇಟ್ಕೊಂಡ್ರೆ ಕುಡ್ದಂಗಾಗತ್ತಾ? ಇಲ್ಲ, ಅದನ್ನ ಹೇಗ್ ಕುಡಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಇಡಿಯಟ್, ಒಬ್ಬ ಸೈಕಾಲಜಿಸ್ಟ್ ಸ್ಟೂಡೆಂಟ್ ಆಗಿ ಜ್ಯೂಸ್ ಹೆಂಗ್ ಕುಡಿಬೇಕು ಅಂತಾನೆ ಗೊತ್ತಿಲ್ಲನ? ತೋರಿಸ್ತೀನಿ ನೋಡ. ಹೆಂಗ್ ಕುಡಿಬೇಕು? ಹಿಂಗ್ ಕುಡಿಬೇಕು ಅಂತ ನನಗೂ ಗೊತ್ತಿತ್ತು, ಆದ್ರೆ ನಾನು ಹಿಂಗ್ ಕುಡಿಲಿ? ಇದ್ರ ಲೀಕ್ ಆಗಿ ಕಕ್ಕ ಮಾಡಿತ್ತು. ಸಾಕು ಬಾರೋ ಯೋಚನೆ ಮಾಡ್ತೀನಿ, ಕಕ್ಕ ತಿನ್ನಿಸ್ಬಿಟ್ಟಲ್ಲ. ನಿಂಗ್ ಸರಿಯಾಗೆ ಮಾಡಿದಾನೆ, ಕೂತ್ಕೋ ಸುಮ್ಮನೆ ನಡೆಯಲ್ಲ. ಹೇ, ನಾಳೆ ಟ್ರಿಪ್ಪಿಗೆ ಹೋಗೋಣ. ಹಲೋ. ಹಾಯ್ ಚರಣ್. ಹೇಳು. ಏನು ಟ್ರಿಪ್ ಅಂತ ಮೆಸೇಜ್ ಮಾಡಿದ್ದೆ? ಹೆಂಗಿದ್ರು ಕಾಲೇಜಿಗೆ ರಜಾ ಇದೆಯಲ್ಲ, ಓ ಹೋಗೋಣ ಅಂತ ಅನ್ಕೊಂಡೆ. ಎಲ್ಲಿಗೆ? ಸಸ್ಪೆನ್ಸ್. ಸಸ್ಪೆನ್ಸಾ? ನಾಳೆ ಹೇಳ್ತೀನಿ. ಓಕೆ, ಹಾಗಿದ್ರೆ ದೇವ ಲೈಲಾ ಸಂದೀಪ್ ಗುಡ್ಡೆಗೆ ಮೆಸೇಜ್ ಮಾಡ್ಲಾ? ಮಾಡು ಮಾಡು. ಓಕೆ, ಗುಡ್ ನೈಟ್. ಬರೀ ಗುಡ್ ನೈಟಾ? ಮತ್ತಿನ್ನೇನಿಲ್ವಾ? ಮತ್ತಿನ್ನೇನ್ ಬೇಕು ನಿನ್ಗೆ? ಏನಾದ್ರೂ ಕೊಡು. ಒದೆ ಕೊಡ್ಲಾ? ಏ ಅದೆಲ್ಲ ಮದ್ವೆ ಆದ್ಮೇಲೆ. ಏನಾದ್ರು ಸ್ಮೂತ್ ಆಗಿ ಕೊಡೆ. ಅಯ್ಯೋ ಇನ್ನೊಂದು ಇನ್ನೊಂದು. ಥ್ಯಾಂಕ್ಸ್ ಡಾರ್ಲಿಂಗ್. ಇನ್ನೊಂದು. ಅಯ್ಯೋ ಹಾಯ್ ಕೀರ್ತಿ. ಹೇ ಚರಣ್, ಯಾಕು ಇಷ್ಟೊತ್ತು? ನೀವ್ ರೆಡಿ ಆದ್ರೆ ಸಾಕ, ನಾವು ರೆಡಿ ಆಗ್ಬೇಕಲ್ಲಮ್ಮ. ಆಯ್ತು ಕೂತ್ಕೋಬೇಕಾ? ಏನೇ ಆದ್ರೂ ನಿನ್ ಸೂಪರ್ ಕಣ. ವಾಹ್, ಏನ್ ಟೈಮಿಂಗ್ ನಿಂದು? ಟೈಮಿಂಗ್ ಅಂದ್ರೆ ಓನ್ಲಿ ಲೇಡೀಸ್ ಕಣ. ಹುಚ್ಚ ಕಂಡಿದ್ದೀನಿ. ಹುಡುಗಿರಿಗ್ ಟೈಮಿಂಗ್ ಹೇಳ್ಕೊಟ್ರದ ನಾವು. ಅಚ್ಚರಿ, ನಿನ್ನೆ ರಾತ್ರಿ ಸ್ಮೂತ್ ಆಗಿ ಕೊಡೆ ಅಂದ್ರೆ ಏನೋ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ. ಓವರ್ ಆಕ್ಟಿಂಗ್ ಮಾಡಿದ್ ನಾನಲ್ಲ, ನೀನು. ಜೀವನದಲ್ಲಿ ರುಚಿನೇ ನೋಡಿಲ್ದೇ ಇರೋ ತರ ಬೆಡ್ ಮೇಲೆ ಮಲ್ಕೊಂಡು ಹೊರಳಾಡ್ತಾ ಇದ್ದೆ. ಅದಿರ್ಲಿ, ಟ್ರಿಪ್ ಎಲ್ಲಿಗೆ ಅಂತ ಹೇಳಲೇ ಇಲ್ವಲ್ಲೋ. 10 ನಿಮಿಷ ಡಾರ್ಲಿಂಗ್, ಎಲ್ಲರೂ ಕಾಯ್ತಿದ್ದಾರೆ, ಅಲ್ಲೇ ಹೇಳ್ತೀನಿ ಬಾ.
ಲೇ ಗುಡ್ಡೆ, ಯಾಕೋ ಒಳ್ಳೆ ಅಣ್ಚುಟ್ ಬೆಕ್ಕಿಂತರ ಓಡಾಡ್ತಾ ಇದ್ಯಾ? ಹಲೋ, ಜಸ್ಟ್ ಎ ಮಿನಿಟ್ ಮಾ. ನಿಜಾಳು ಹೆಂಗಿದೆ? ಬೆಕ್ಕಿಗಿಂತ ಖರಾಬ್ ಆಗಿದೆ. ನೀರ್ದೋಸೆ ಅಷ್ಟ. ಆಮೇಲೆ ಲೈ, ಅವನು ನೀರ್ದೋಸೆ ಆದ್ರೆ ನೀನ್ ಯಾವ ದೋಸೆ? I'm a pilot. Pilot? ಅಂಬಾಜಿ ರೋಡ್ಸ್ ಪೈಲಟ್ ಆಗಿರ್ಬೇಕು. ಒಂದ್ ನಿಮಿಷ ರಮ್ಮ, ಬಂದ್ಬಿಟ್ಟಿ ಬಿಟ್ಟಲ್ಲ. ಲೈಲ ಪ್ಲೀಸ್ ಕಣೆ, ಅವ್ರ ಎದುರುಗಂಗೆಲ್ಲ ನನ್ನ ಗುರಾಯಿಸ್ಬೇಡ್ವಿ. ಬೇಕಾದ್ರೆ ಡೇಟ್ ಹೊಡೆದು ಬಿಡು, ಕಣ್ಣಲ್ಲಿ ಮಾತ್ರ ನನ್ನ ಗುರಾಯಿಸ್ಬೇಡ. ಆದಷ್ಟು ಖುಷಿಯಾಗಿರೋಣ ಕಣೆ. ಸಂದೀಪ್, ಚರಣ್ ಟ್ರಿಪ್ಗೆ ಎಲ್ಲಿ ಪ್ಲಾನ್ ಮಾಡಿದಾನೆ? ನನಗೂ ಗೊತ್ತಿಲ್ಲ ಕಣೆ. ಬಂದಲ್ಲ ನಡಿ, ಅವನ್ನೇ ಕೇಳೋಣ. ಹಾಯ್ ಗಾಯ್ಸ್, ಹಾಯ್ ಅಂದ್ರೆ ಬೇಗ. ಹಾಯ್ ಹಾಯ್ ಕೀರ್ತಿ ಹತ್ರ. ಹಾಯ್ 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 ದೇವಾ. ಹಾಯ್ ಇರರು, ನಾನು ಬೇಗ ಹತ್ತಿ ಹತ್ತಿ. ರೈಟ್ ರೈಟ್. ಯಾಕೋ ಗುಡ್ಡೆ, ಮುಖ ಒಳ್ಳೆ ಕೊಳ್ತೋಗಿರೋ ಸೀಬೆಕ ಸಿಪ್ಪೆ ತರ ಆಗಿದೆ, ಏನಾಯ್ತು? ಲೈಲನ್ ಕೇಳಿದ್ರೆ ಗೊತ್ತಾಗುತ್ತೆ. ಲೈಲ ಏನಾಯ್ತೆ? ಇವನ್ಗೆ ಈ ಜೀಪ್ ಅಲ್ಲಿ ಬರೋದ್ ಇಷ್ಟ ಅಲ್ವಂತೆ. ಬೆಂಜ್ ಕಾರೇ ಬೇಕಂತೆ. ಬೆಂಜ್ ಕಾರ? ನಮ್ ತಾಯಣ್ಣ ಸುಮ್ನೆ ಹುಟ್ಟಿಸ್ಕೊಂಡ್ ಹೇಳ್ತಾವಳೆ. ಓಕೆ ಓಕೆ ಬಿಡು, ನಾವೇನ್ ಸೀರಿಯಸ್ ಆಗಿ ತಗೊಂಡಿಲ್ಲ, ತಮಾಷೆ ಮಾಡ್ತಿದ್ದಾಳೆ ಅಂತ ನಮಗೂ ಗೊತ್ತು. ಲೋ ಚರಣ್, ಈಗ್ಲಾದ್ರೂ ಹೇಳು, ಲಗೇ ಸಮೇತ ಬಂದ್ಬಿಟ್ಟಿದೀವಿ. ಟ್ರಿಪ್ ಎಲ್ಲಿಗೋ? ಹಿತ್ತಲ ಮನೆ. ಹಿತ್ತಲ ಮನೆನಾ? ಹೌದು. ಸರ್ ಹೇಳಿದ್ರಲ್ಲ ಆ ಜಾಗನ? ಹೌದು. ದೆಬ್ಬಾಭೂತ ಇದೆಯಲ್ಲ ಆ ಜಾಗನ? ಚರಣ್, ನಮ್ಮಪ್ಪನ ಹಿಂದಿಲ್ಲ ಮುಂದಿಲ್ಲ, ನಾನೊಬ್ಬನೇ ಮಗ, ನಾನಂತೂ ಖಂಡಿತ ಬರಲ್ಲ ಗುರು. ಚರಣ್, ಫ್ರೆಂಡ್ಶಿಪ್ ಬೆಲೆನೆ ಗೊತ್ತಿಲ್ದಿರೋ ಒಬ್ಬ ಪುಕ್ಲ ಬರ್ದೇ ಇದ್ರೆ ನಮ್ ಟ್ರಿಪ್ಗೆ ನಷ್ಟ ಅಲ್ಲ. ನಡೀರಿ ಹೋಗೋಣ. ಏನೋ, ನೀವೆಲ್ಲ ಹೋಗಿ ನಾನು ಇಲ್ಲೇ ಇರೋದಾ? ನಡೀರ ಪುಕ್ಲ ಅಂತ. ಚರಣ್, ಅಲ್ಲಿ ಉಳ್ಕೊಳ್ಳೋದು ಹೇಗೋ ನೆನ್ನೆ ಸರ್ ಹೇಳದ್ಮೇಲೆ ಗೂಗಲ್ನಲ್ಲಿ ಚೆಕ್ ಮಾಡಿದೆ ಕಣೋ. ಹಿತ್ತಲ ಮನೆ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ಉಳ್ಕೊಳ್ಳೋದಿಕ್ಕೆ ರೆಸಾರ್ಟ್ಗೆ ಫೋನ್ ಮಾಡಿದ್ದೀನಿ. ಲೈಲ, ನಮ್ಮ ಯಾಕೆ ಇಷ್ಟೊಂದು ಕೋಪ? ಮಾತಾಡು ಒಂದು ನಿಮಿಷ. ಏನು ಆಗ್ತಾವನೆ ಕಾಳು. ಬಾಳೆನ್ ತಗೋ. ನನಗೆ ನೋಡು, ಹಣ್ಣು ಹೆಣ್ಣು ಕೊಟ್ರೆ ಬೇಡ ಅನ್ಬಾರ್ದು. ಕರೆಕ್ಟ್ ಕಣ. ಪ್ಲೀಸ್ ಕಣ, ಹೋಗ್ಲಿ ಬಿಡಲಿಲ್ಲ. ಒಂದ್ ಸ್ಮಾಲ್ ಮಿಸ್ಟೇಕ್ ಅಲ್ವಾ ಇದು, ಒಂದ್ ಸಲ ಎಕ್ಸ್ಕ್ಯೂಸ್ ಮಾಡ್ಬಿಡು. ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್ ಕಾಮನ್. ಏ ಗುಡ್ಡೆ, ಇನ್ಮೇಲೆ ಲೈಲಾ ಮುಂದೆ ಕರೆಕ್ಟ್ ಆಗಿ ಮಾತಾಡು. ಮುಂದೆ ತಾನೆ ಖಂಡಿತ ಮಾತಾಡಲ್ಲ ಕಣ. ಅಂದ್ರೆ ಹಿಂದೆ ಮಾತಾಡ್ಬೋದು. ಹಂಗೆಲ್ಲ ನೀನು ಬಿಟ್ಟಿರ್ಬೇಡ, ಸುಮ್ಮನೆ ಓಡ್ಸ. ಗುಡ್ಡೆ, ತುಂಬಾ ದಿನದಿಂದ ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕಂತಿದ್ದೆ. ಏನು? ನಿಂಗ್ ಗುಡ್ಡೆ ಕೃಷ್ಣ ಅಂತ ಯಾಕೆ ಹೆಸರು ಬಂತು? ನಿಂಗ್ ಅಷ್ಟು ಗೊತ್ತಿಲ್ವೇನೆ, ಇವ್ರಪ್ಪ ಗುಡ್ಡೆ ಮಾಂಸ ಮಾರ್ತಿದ್ರಂತೆ. ಹೌದೌದು, ನಮ್ಮಪ್ಪ ಗುಡ್ಡೆ ಮಾಂಸ ಮಾಡ್ತಾ ಇದ್ರು, ಇವ್ರಪ್ಪ ಮಾಂಸನೆಲ್ಲ ಗುಡ್ಡೆ ಮಾಡಿಡ್ತಾ ಇದ್ರು. ಒಮ್ಮೊಮ್ಮೆ ಹೀಗೂ ಎಲ್ಲಿಯೋ ಮನಸ್ಸು ಜಾರುದು. ನಮ್ ಗಾಡಿ ಪಂಚರ್. ಅಡ್ವ ಯಾಕ್ಬೇಡ, ನೀನ್ ಬೇರೆ ಹೋಗ್ತಾ ಇರೋದೆ ಕಾಡಲ್ಲಿ. ಯಾಕದೇವಾ? ಏಯ್ ಮುಚ್ಕೊಂಡಿರಲಿ, ಪಂಚರ್ ಆಗಿರ್ಬೇಕು. ಅಯ್ಯೋ ಕೀರ್ತಿ, ನಿಮ್ಮಪ್ಪನಿಗೆ ಸ್ಟೆಪ್ನಿ ಇದೆಯಾ? ಸಾರಿ ಸಾರಿ, ನಿಮ್ಮಪ್ಪನ ಜೀಪ್ಗೆ ಸ್ಟೆಪ್ನಿ ಇದೆಯಾ? ಜೀಪ್ ಯಾರ್ದು ಅವ್ರನ್ನ ಕೇಳ್ಬೇಕಪ್ಪ. ಓ ಸರಿ ಸರ, ಫಸ್ಟ್ ಗಾಡಿ ರಿಪೇರಿ ಮಾಡೋದನ್ನ ನೋಡಿ. ಓಕೆ ಓಕೆ, ಕೆಳಗಡೆ ಬನ್ರ ಚೆಕ್ ಮಾಡೋಣ. ಪಂಚರ್ ಆಗಿಲ್ವಲ್ಲ? ಓಕೆ ಬಿಡ, ಅದೇನಾದ್ರೂ ಆಗಿರ್ಲಿ, ಕಣ್ಣು ಮುಚ್ಕೊಂಡ್ಬಿಡೋದ್ರೊಳಗೆ ರೆಡಿ ಮಾಡ್ಬಿಡಪ್ಪ. ಯಾಕೋ ಹಂಗೆ ನೋಡ್ತಾ ಇದೆಯಾ? ಲೈ, ಕಣ್ಣು ಮುಚ್ಕೊಂಡ್ಬಿಡೋದ್ರೊಳಗೆ ಮಕ್ಕಳೇ ಮಾಡ್ತಾರೆ ಇವೆಲ್ಲ, ಮಾಡೋಕ್ಕಾಗಲ್ಲ. ಅಲ್ಲ, ಅದೆಂಗ್ ಮಾಡ್ತೀಯೋ ಮಾಡು ನೋಡೋಣ. ನೀನೇ ಮಾಡ್ಲೇ ಲೈಲ. ಅದೇನ್ ಮಾಡ್ತಾನೋ ದೇವ, ಲೈಫಲ್ಲಿ ಸ್ವಲ್ಪ ಫಾಸ್ಟ್ ಆಗಿರ್ಬೇಕಮ್ಮ. ಆಯ್ತು, ಅದೇನ್ ನೋಡೋ ಬೇಗ. ಇಲ್ಲದಕ್ಕೇನು ಕಮ್ಮಿ ಇಲ್ಲ. ಏನಾಯ್ತು, ಹಳೆ ಮಿಷಿನ್ ತರ ಎಲ್ಲ ತುಕ್ಕಿ ಹಿಡಿದು ಹೋಗಿದೆ, ಅದಕ್ಕೆ ಅವಾಗ ಅವಾಗ ಕೆಟ್ಟೋಗುತ್ತೆ ಅನ್ಸುತ್ತೆ. ಸ್ವಲ್ಪ ರೆಡಿ ಆಗೋದು ಕಷ್ಟನೇ. ಮತ್ತೆ ಅವಾಗ್ಲೇ ಕಣ್ಣು ಮುಚ್ಕೊಂಡು ತೆಗೆದ್ರೊಳಗೆ ಮಕ್ಳು ಮಾಡ್ಬಿಡ್ತೀನಿ ಅಂತಿದ್ದೆ. ಅದನ್ನ ಬೇಕಾದ್ರೆ ಆರಾಮಾಗಿ ಮಾಡ್ಬೋದು ಅಲ್ವಾ? ಟ್ರೈ ಮಾಡುವಂತೆ ಮೊದ್ಲು ಜಿಪ್ ಹಾಕೋ. ಯಾವಾಗ ಬೀಚ್ ಆಯ್ತೋ ಗೊತ್ತಾಗ್ಲೇ ಇಲ್ಲ.
ಕಣ್ ಮುಚ್ಕೊಂಡು ತೆಗೆಯೋದ್ರೊಳಗೆ ಮಕ್ಕಳು ಮಾಡ್ಬಿಡ್ತಾನಂತೆ ಅವನು. ಆ ಇಲ್ಲಿದೆ ಪ್ರಾಬ್ಲಮ್. ಓಕೆ ಕೀರ್ತಿ, ಗಾಡಿ ರೆಡಿ ಆಯ್ತು. ಏನಾಗಿತ್ತು? ಏನಿಲ್ಲ, ಮುಚ್ಕೊಂಡು ಹಾಕಲಿ. ತಿಳೀರಪ್ಪ, ಕುಡಿಯಲ್ಲ ಎಳ್ನೀರು. ಸರ್ ಒಂದಾರು ಎಳ್ನೀರು ಕುಡಿ. ಅಂಬಾಸಡರ್ ಕೊಡ್ಲ ಬೆನ್ಸ್ ಕೊಡ್ಲ ಸರ್? ಯಾಕ್ರ ಎಲ್ರು ಹಂಗ ನೋಡ್ತಾ ಇದೀರ? ಯಾಕೆ ಸರ್, ಏನಾಯ್ತು? ಅಣ್ಣ, ಎಳ್ನೀರಲ್ಲೂ ಅಂಬಾಸಡರು ಬೆಂಜು ಇದೆಯಾ? ಇದೆಯಲ್ಲ, ಇದು ಒಳ್ಳೆ ಗಂಜಿ ಇರೋ ಎಳ್ನೀರು, 30 ರೂಪಾಯಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಹೆಸರು ಬೆನ್ಸ್, ಇದು ಸಾದಾ 20 ರೂಪಾಯಿ, ಇದ್ರ ಹೆಸರು ಅಂಬಾಸಡರ್. ಯಾವ್ದು ಕೊಡ್ಲಿ ಸರ್ ನಿಮ್ಗೆ? ನನಗೆ ಬೆಂಜೆ ಕೊಡೋಣ. ನಿಮ್ಗೆ ಸರ್? ನನಗೂ ಬೆಂಜೆ ಕೊಡೋಣ ಸರ್. ನಿಮ್ಗೆ? ನಂಗೆ ಗಂಜಿ ಕೊಡದೆ ಅಭ್ಯಾಸ, ನನಗೂ ಅದೇ ಕೊಟ್ಬಿಡಿ. ಮೇಡಮ್ ನನಗೂ ಬೆಂಜೆ. ಹಲೋ ಗುಡ್ ಡೇ, ನಿಮ್ಗೆ? ಅಣ್ಣ ನನಗೆ 20 ರೂಪಾಯಿದೆ ಕೊಡೋಣ, ನನಗೆ ಅಂಬಾಸಡರ್ ಇಷ್ಟ. ಐ ಲವ್ ಅಂಬಾಸಡರ್. ಸರ್ ಬೆಂಜ್ ತಗೊಳ್ಳಿ, ತಗೊಳ್ಳಿ ಸರ್ ಬೆಂಜ್. ಲೈಲಾ ನಿನ್ಗೆ? ನನಗೂ ಬೆಂಜೆ. ಅಂಬಾಸಡರ್ ಓಕೆ ಸರ್. ಇಲ್ಲಿಂದ ಇತ್ತು ಮನೆಗೆ ಎಷ್ಟು ದೂರ? ಇತ್ತು ಮನೆನ ನೀವ್ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಏನಿಲ್ಲ, ಇತ್ತು ಮನೆಗೆ ಹೋಗ್ತಾ ಇದ್ದೀರಾ? ಹೌದು. ಹೌದಾ, ಸರಿ ಸರಿ. ಇಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ. ಸರ್ ಇತ್ತಿಲ್ ಮನೆ ಕಡೆ ಹೋಗೋ ಬಸ್ ಹೋಯ್ತಾ? ಈಗ 10 ನಿಮಿಷದ ಮುಂಚೆ ಹೋಯ್ತಲ್ಲ ಸರ್. ಓ ದೇ, ಇತ್ತಿಲ್ ಮನೆ ಅಂತೆ, ಅಲ್ಗೆ ಹೋಗೋದಕ್ಕೆ ಬೇರೆ ಯಾವ್ದಾದ್ರು ಗಾಡಿ ಸಿಗುತ್ತಾ? ಸಂಜೆ ಆಯ್ತಲ್ಲ, ಈಗ ಯಾವ್ದು ಗಾಡಿ ಇಲ್ಲ, ರೋಡ್ ಬೇರೆ ಸರಿ ಇಲ್ವಲ್ಲ. ಅದು ಅಲ್ದೆ ಸಂಜೆ ಆದ್ಮೇಲೆ ಜಾಸ್ತಿ ಜನ ಓಡಾಡಲ್ಲ ಸಮಯಲ್ಲಿ, ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಿ? ರಾತ್ರಿ ಇಲ್ಲೇ ಎಲ್ಲಾರು ಉಳ್ಕೊಂಡು ಬೆಳಗ್ಗೆ ಹೋಗೋದು ಒಳ್ಳೇದು, ಯೋಚನೆ ಮಾಡಿ. ಇದೇನು ಹಿಂಗಾಯ್ತು? ನಡ್ಕೊಂಡು ಹೋಗೋದ ಹೆಂಗೆ? ಏನ್ ಮಾಡೋದು ಮಗ, ನಾವೇ ಹೋಗೋದು ಕಷ್ಟ ಅನ್ಸುತ್ತೆ. ಅವ್ನ ಎತ್ತಾಕೊಂಬ ಅವಾಗ ಹೇಳ್ತೀನಿ. ಬಂದೇ ಇರು ಸರ್. 1 ನಿಮಿಷ, ನಾವು ಹಿತ್ಲು ಮನೆ ಕಡೆ ಹೋಗ್ತಾ ಇದೀವಿ, ಬನ್ನಿ ಡ್ರಾಪ್ ಮಾಡ್ತೀವಿ. ನೀವು ಯಾರಂತ ಗೊತ್ತಾಗ್ಲಿಲ್ಲ? ನಾವು ಸೈಕಾಲಜಿ ಸ್ಟೂಡೆಂಟ್ಸು, ಹಿತ್ಲು ಮನೆ ಕಡೆ ಕೆಲಸ ಇತ್ತು, ಬನ್ನಿ ಹಂಗೆ ಡ್ರಾಪ್ ಮಾಡ್ತೀವಿ. ನಿಮ್ಗೆ ಯಾಕೆ ತೊಂದರೆ? ಹೋಗಿ ಸರ್, ಪರವಾಗಿಲ್ಲ, ನಾನು ಹೋಗ್ತೀನಿ ಸರ್. ನಾವೇನು ಒತ್ಕೊಂಡು ಹೋಗ್ತೀವಿ ನಿಮ್ಮನ್ನ, ಬನ್ನಿ ಸರ್, ಜೀಪ್ ಇದೆ, ಜೀಪಲ್ಲಿ ಡ್ರಾಪ್ ಮಾಡ್ತೀವಿ, ಬನ್ನಿ ಬನ್ನಿ. ನಿಮಗೆ ಇಕ್ಕಟ್ಟಾಗ್ತಾ ಇದೆಯಾ? ಸ್ವಲ್ಪ ಒತ್ತುತ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನಿಮ್ಮ ಹೆಸರು? ದಯಾನಂದ್ ಅಂತ ಸರ್, ಎಲ್ಲರೂ ದಯಾ ಅಂತಾರೆ. ಹಿತ್ತಲ್ ಮನೆನಾ ನಿಮ್ಮ ಊರು? ಹೌದು ಸರ್, ಇಲ್ಲೇ ಪಕ್ಕದಲ್ಲಿ. ಸರ್ ಈ ರಸ್ತೆ ಚೆನ್ನಾಗಿಲ್ಲ ಅಂತಿದ್ರು, ಏನ್ ಸರ್ ಪ್ರಾಬ್ಲಮ್ಮು? ಅದು ರಾತ್ರಿ ಆಯ್ತು ಅಂದ್ರೆ ಜನ ಈ ಕಡೆ ಓಡಾಡೋದಕ್ಕೆ ಸ್ವಲ್ಪ ಭಯ ಬೀಳ್ತಾರೆ ಸರ್. ದಯಾ, ಇಲ್ಲಿ ಯಾಕೆ ಎಲ್ರಿಗೂ ಭಯ? ಇಲ್ಲಿ ರಾತ್ರಿ ಆಯ್ತು ಅಂದ್ರೆ ಜನ ಸ್ವಲ್ಪ ದಿವ್ಯಭೂತ ಇರ್ತವೆ ಅಂತ ಹೆದರ್ತಾರೆ. ಏನ್ ಸರ್, ಈಗಿನ ಕಾಲದಲ್ಲಿ ನೀವು ಇದನ್ನೆಲ್ಲ ನಂಬ್ತೀರಾ? ಕಾಲ ಯಾವ್ದಾದ್ರೆ ಏನ್ ಮೇಡಮ್, ದೇವ್ರ ನಂಬ್ತೀವಲ್ವಾ, ಅದೇ ರೀತಿ ದೇವನು ನಂಬಬೇಕು. ಏನ್ ಸರ್ ನೋಡಿದ್ರೆ ಎಜುಕೇಟೆಡ್ ತರ ಇದ್ದೀರಾ. ನಾನು ಮೊದಲು ನಂಬ್ತಾ ಇರ್ಲಿಲ್ಲ ಸರ್, ಈ ಇತ್ತಲ ಮನೇಲಿ 2 ಇನ್ಸಿಡೆಂಟ್ ಆಯ್ತು, ಅವಾಗಿಂದ ನಾನು ನಂಬೋದಕ್ಕೆ ಶುರು ಮಾಡಿದ್ದೀನಿ. ದಯಾ, ಅದ್ಯಾವ್ದು ಇನ್ಸಿಡೆಂಟು? ನಿಮ್ಗೆ ಯಾಕೆ ಆ ತಲೆನೋ ಬಿಡಿ ಸರ್. ಹೇಳಿ ಸರ್, ಪರವಾಗಿಲ್ಲ, ನಾವು ಸೈಕಾಲಜಿ ಸ್ಟೂಡೆಂಟ್ಸು, ತಿಳ್ಕೊಂಡಂಗಾಗತ್ತೆ. ಏನಿಲ್ಲ, ಇತ್ತಲ ಮನೇನಲ್ಲಿ ಒಬ್ಬ ಶ್ರೀಮಂತ ಇದ್ದ, ಅವ್ರಿಗೊಬ್ಬನೇ ಮಗ, ಅವನ ಹೆಸರು ರವಿ ಅಂತ. ಅವ್ರದ್ದು ಒಂದು ಬಟ್ಟೆ ಅಂಗಡಿ ಇತ್ತು. ರವಿ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ಅವ್ರ ಬಟ್ಟೆ ಅಂಗಡಿನಲ್ಲೇ ಕೆಲಸ ಮಾಡ್ತಾ ಇರೋ ಕಾಂತಿ ಅನ್ನೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ. ರವಿ ಮತ್ತು ಕಾಂತಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು. ಇಬ್ರು ಒಬ್ರನ್ನೊಬ್ರು ನೋಡೋದು, ನಾಚ್ಕೊಳ್ಳೋದು, ನಗೋದು, ಇದೆಲ್ಲ ಪ್ರತಿದಿನ ನಡೀತಾ ಇತ್ತು. ಇದ್ಯಾವುದು ರವಿ ತಂದೆ ತಾಯಿಗೆ ಗೊತ್ತಿರಲಿಲ್ಲ. ಒಂದಿನ ಇಬ್ರು ಒಂದ್ ಕಡೆ ಸೇರಿ ತಮ್ಮ ಮದುವೆ ಬಗ್ಗೆ ಮಾತಾಡಿದ್ರು. ಈ ವಿಷಯನ ತಂದೆ ತಾಯಿಗೆ ತಿಳಿಸಿದ್ರೆ ಅವ್ರು ಒಪ್ಪಲ್ಲ ಅಂತ ಮೊದಲು ಮದುವೆ ಆಗ್ಬಿಟ್ಟು ಆಮೇಲೆ ಹೋಗಿ ತಂದೆ ತಾಯಿ ಮುಂದೆ ನಿಂತ್ಕೊಂಡ್ರೆ ಒಂದ್ 4 ಮಾತು ಬೈದು ಸುಮ್ಮನಾಗ್ತಾರೆ ಅಂತ ತೀರ್ಮಾನ ಮಾಡಿದ್ರು. ಅದೇ ದಿನ ಇಬ್ರು ಮದುವೆ ಆಗ್ಬೇಕು ಅಂತ ಒಂದ್ ದೇವಸ್ಥಾನಕ್ ಬಂದ್ರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ
ಆದ್ರೆ ರವಿಗೆ ಇದ್ದಕ್ಕಿದ್ದಂಗೆ ಟೆನ್ಷನ್ ಆಯ್ತು. ಯಾಕೇನಾಯ್ತು? ಬರೋ ಹಾತ್ರದಲ್ಲಿ ತಾಳಿನೇ ಮರ್ತ್ಬಿಟ್ಟು ಬಂದಿದ್ದೀನಿ ನಾನು. ಹೌದಾ? ಮತ್ತೇನ್ ಮಾಡೋದೀಗ? ಕಾಂತಿ, ನಮ್ಮಪ್ಪ ಕೊಟ್ಟಿರೋ ಉಂಗ್ರ ಇದೆ, ಇದನ್ನ ಬದಲಾಯಿಸ್ಕೊಳ್ಳೋಣ, ಇದನ್ನ ತಾಳಿ ಅಂತ ತಿಳ್ಕೊಳ್ಳೋಣ. ಸರಿ. ಆ ರೀತಿ ಇಬ್ರು ಮದ್ವೆ ಆಗ್ಬಿಟ್ರು. ಅವತ್ ರಾತ್ರಿನೇ ಇಬ್ರು ಫಸ್ಟ್ ನೈಟು ಮುಗಿಸ್ಕೊಂಡ್ಬಿಟ್ರು. ಆಮೇಲೆ ಏನಾಯ್ತು ದಯಾ? ಮರುದಿನ ಬೆಳಗ್ಗೆ ಇಬ್ರು ಒಂದ್ ಬೆಟ್ಟದ ಮೇಲೆ ಸೇರಿದ್ರು. ಕಾಂತಿ ಆ ಜಾಗ ನೋಡಿ ಸಂತೋಷದಿಂದ ಮೈ ಮರೆತು ತನ್ನ ಕಷ್ಟಗಳೆಲ್ಲ ದೂರ ಆದ್ವು ಅಂತ ಆನಂದ ಪಟ್ಲು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಆತರ ಸಾಯಿಸ್ಬಿಟ್ಟ. ಎಂತ ಕ್ರೂರಿ ಸರ್ ಅವನು, ನಿಜವಾಗ್ಲು ಒಳ್ಳೇದಾಗಲ್ಲ ಅವನ್ಗೆ. ಅದೆಂಗ್ ಒಳ್ಳೇದಾಗುತ್ತೆ ಸರ್ ಅವನ್ಗೆ? ಏನಾಯ್ತು ಸರ್? ಅದಾಗಿದ್ ಒಂದ್ ವಾರಕ್ಕೆ ಅವರಮ್ಮ ಗ್ಯಾಸ್ ಬ್ಲಾಸ್ಟ್ ಆಗಿ ಸತ್ತೋಗ್ಬಿಟ್ರು. ಅದಾಗಿದ್ ಮೂರ್ ದಿನಕ್ಕೆ ಅವ್ರ ಅಪ್ಪ ಬ್ಲಡ್ ವಾಮಿಟ್ ಮಾಡ್ಕೊಂಡು ಅದೇ ಮನೇಲಿ ಸತ್ತೋದ್ರು. ಅವ್ರ ಅಪ್ಪ ಅಮ್ಮ ಸತ್ ಮೇಲೆ ಆ ಮನೆಯಲ್ಲಿ ಇರೋದಕ್ಕಾಗದೆ ಇವನ್ ತೋಟದ ಮನೇಲಿ ಒಬ್ಬನೇ ಮಲಗ್ತಾ ಇದ್ದ. ಯಾರು? ಯಾರದು? ಯಾರು ನೀವು? ಅಣ್ಣ, ನನ್ನ ಪಕ್ಕದವ್ರವಳು. ಇಲ್ಲೇ ಕೆಲ್ಸಕ್ಕೆ ಬಂದಿದ್ದೆ. ಕತ್ಲೆ ಬೇರೆ ಆಯ್ತು, ಮಳೆ ಬೇರೆ ಬರೋ ಆಗಿದೆ. ಇಲ್ಲೇ ಜಾಗ ಕೊಟ್ರೆ ಉಳ್ಕೊಂಡು ಬೆಳಗ್ಗೆ ಎದ್ದೋಗ್ತೀನಣ್ಣ. ಬೇಡ ಬೇಡ, ಬೇರೆ ಎಲ್ಲಾದ್ರೂ ಉಳ್ಕೊಳ್ಳಿ, ಇಲ್ಲಿ ಮಾತ್ರ ಬೇಡ. ಅಣ್ಣ, ಕತ್ಲಾಯ್ತು ಅಂತ ಹೇಳಿದ್ನಲ್ಲ ಅಣ್ಣ, ಒಂಟಿ ಹೆಂಗ್ಸು, ಎಲ್ಲಿ ಹೋಗ್ಲಿ? ಬೇರೆ ಎಲ್ಲಾದ್ರೂ ಹೋಗು, ಇಲ್ಲಿ ಮಾತ್ರ ಬೇಡ. ಆಯ್ತಣ್ಣ, ಹೋಗ್ತೀನಿ. ಸ್ವಲ್ಪ ಬಾಯರ್ಕೆ ಆಗ್ತಿದೆ, ನೀರ್ ಕೊಡಿ ಅಣ್ಣ. ಸರಿ ಆಯ್ತು, ಅಲ್ಲೇ ಇರು. ಸರಿ ಅಣ್ಣ. ಅಲ್ಲೇ ಇರು ಅಂತ ಹೇಳಿಲ್ವಾ? ತಗೋ. ನಿಮ್ಮ ಊರು ಯಾವುದು? ನಿಮ್ಮ ಹೆಸರೇನು? ನಿಮ್ಮ ಕೈ ಬೆರಳಿಗೆ ಏನಾಯ್ತು? ಅವತ್ತಿನಿಂದ ನಾನು ಈ ದೇವಭೂತಗಳನ್ನ ಸ್ವಲ್ಪ ನಂಬೋದಕ್ಕೆ ಶುರು ಮಾಡಿದೆ. ಅವ್ನ್ ಸತ್ ಮೇಲೆ ಆ ಮನೆನ ಪ್ರೈವೇಟ್ ರೆಸಾರ್ಟ್ ನವ್ರು ಅಕ್ವೈರ್ ಮಾಡ್ಕೊಂಡ್ರು. ಸರ್, ಅದ್ ಇನ್ನೊಂದು ಇನ್ಸಿಡೆಂಟ್ ಯಾವ್ದು ಸರ್? ಅದನ್ನೆಲ್ಲ ಹೇಳೋದಕ್ಕೆ ಈಗ ಟೈಮ್ ಇಲ್ಲ, ಗಾಡಿ ನಿಲ್ಸಿ. ಏನಾಯ್ತು ಸರ್? ನಮ್ಮೂರ್ ಇಲ್ಲೇ ಹತ್ರ, ಕಾಲ್ದಾರಿನಲ್ಲೇ ನಡ್ಕೊಂಡು ಹೋಗ್ತೀನಿ ಸರ್. ಈಗ ಹಿತ್ತಲ ಮನೆಗೆ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಮಾಡಿ, ನಾನು ಬರ್ತೀನಿ ಸರ್. ಓಕೆ, ಬಾಯ್ ಸರ್. ಓಕೆ ಬಾಯ್ ಸರ್. ಬಾಯ್. ಅಲ್ಲ, ಅಮಾವಾಸ್ಯ ದಿನ ಹುಟ್ಟಿದವನು ನಾನು, ನನಗೆ ಕತೆ ಹೇಳಕ್ ಬರ್ತಾನಲ್ಲ ಅವನು. ಮತ್ತೆ ನೀವೆಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅಂತ ಟೆಸ್ಟ್ ಮಾಡಿದೆ. ನೀನ್ ಕಿರ್ಚಿದ್ ನೋಡಿದ್ರೆ ಪ್ಯಾಂಟ್ ಅಲ್ಲೇ ಒಂದೆರಡು ಮಾಡ್ಕೊಂಬಿಟ್ಟೆ ಅನ್ಕಂಡೆ. ಅಷ್ಟೊಂದಲ್ಲ ಕಿಂಡಲ್ ಮಾಡಬೇಡಮ್ಮ, ಅಮಾವಾಸ್ಯ ರಾತ್ರಿ ಒಬ್ನೇ ಕುತ್ಕೊಂಡು ದೆವ್ವದ ಪಿಕ್ಚರ್ ನೋಡ್ದವ್ ನಾನು. ಹಲೋ, ಜಾಸ್ತಿ ಪುಂಕ್ಬೇಡ, ಮುಚ್ಕೊಂಡು ಕುತ್ಕೋ. ಇದು ಇದು ಮಾತು ಅಂದ್ರೆ ಅಲ್ಲ ನೋಡ, ಇತ್ತಲ್ ಮನೆ ಬೋರ್ಡು ಲೆಫ್ಟ್.
ಹೋಗ್ತಾ ಇರೋ ರೋಡ್ ಕರೆಕ್ಟೇನೋ? ಅವ್ನು ಹೇಳಿದ ರೂಟ್ ಇದೆ ಮಗ, ಬೋರ್ಡ್ ಬೇರೆ ಇತ್ತಲ್ಲ. ಅದು ನಿಜ, ನಂಗೆ ಯಾಕೋ ಡೌಟ್ ಆಗ್ತಿದೆ ಕಣೋ. ಮೇನ್ ರೋಡಲ್ಲೇ ರೆಸಾರ್ಟ್ ಕಟ್ಟೆ ಕಟ್ಟಲಿಲ್ವ ಅವ್ರಿಗೆ? ಆಲ್ರೆಡಿ ಎದರ್ಕೊಂಡು ಸಾಯ್ತಾ ಇದ್ದೀವಿ. ಈ ಜಾಗನೇ ಒಂಥರ ಇದೆ. ಏ ರೆಸಾರ್ಟ್ ಬಂದ್ರು, ನೀವು ಇಳ್ಕೊಳ್ಳಿ, ನಾನು ಕೀ ತೊಗೊಂಬರ್ತೀನಿ. ನಮಸ್ತೆ ಸರ್. ನಮಸ್ತೆ, ನನ್ನ ಹೆಸರು ಚರಣ್ ಅಂತ. ಹೇಳಿ. ನಾವು 6 ಜನ ಸೈಕಾಲಜಿ ಸ್ಟೂಡೆಂಟ್ಸು, ಮೈಸೂರಿಂದ ಬಂದಿದ್ದೀವಿ. ಇಲ್ಲಿ ರೂಮ್ ಬುಕ್ ಮಾಡಿದ್ವಿ. ರೂಮ್ ಬುಕ್ ಮಾಡಿದ್ದೇನೋ ನಿಜ ಸರ್, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆಯಲ್ಲ. ಪ್ರಾಬ್ಲಮ್ಮಾ? ಏನಾಯ್ತು ಸರ್? ಏನು ಸರ್? ಗಾಬರಿ ಪಡೋವಂಥದ್ದೇನಿಲ್ಲ, MLA ಕಡಿಯೋದು ಒಂದು ಪ್ರೋಗ್ರಾಮು ಆಲ್ ಆಫ್ ಎ ಸಡನ್ ಫಿಕ್ಸ್ ಆಗೋಯ್ತು. ಹಂಗಂದ್ರೆ ಹೇಗೆ ಸರ್? ನೀವು ಮೊದಲೇ ನಮ್ಗೆ ಇನ್ಫಾರ್ಮ್ ಮಾಡಬೇಕಿತ್ತಲ್ವಾ? ರಾತ್ರಿ ಆಗಿದೆ, ನಮ್ಮ ಜೊತೆ ಹುಡುಗಿರು ಬೇರೆ ಇದ್ದಾರೆ, ಇಷ್ಟೊತ್ತಲ್ಲಿ ನಾವೆಲ್ಲೋಗೋದಿವಾಗ? ಸರ್, ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಆಪ್ಷನ್ ಇದೆ ಸರ್. ಏನು ಸರ್? ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ನಮ್ಮದೇ ಒಂದು ವಿಲ್ಲಾ ಇದೆ. ಓಕೆ. ಆದರೆ ಫೆಸಿಲಿಟೀಸು ಅಷ್ಟೊಂದು ಚೆನ್ನಾಗಿದೆ ಅಂತ ನಾನು ಹೇಳೋದಿಲ್ಲ. ಸರಿ, ನಿಮ್ಮ ಓನ್ ರಿಸ್ಕು, ಅಡ್ಜಸ್ಟ್ ಮಾಡ್ಕೊಳ್ಳೋ ಹಂಗಿದ್ರೆ ನೀವು ಹೋಗ್ಬೋದು. ಪರವಾಗಿಲ್ಲ, ಇರೋಣ. ಸರಿ ಸರ್, ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊತೀವಿ, ಕೊಡಿ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಸ್ಮಾಲ್ ಪ್ರಾಬ್ಲಮ್ ಇದೆ. ಏನಿಲ್ಲ, ಅಲ್ಲೊಬ್ಬ ಹುಚ್ಚ ಇದ್ದಾನೆ, ಅವನಲ್ಲಿ ಬಂದಿರೋರಿಗೆ ಆಗಾಗ ತೊಂದರೆ ಕೊಡ್ತಾ ಇರ್ತಾನೆ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಹುಚ್ಚಾನ? ನಮ್ಗಿದೆಲ್ಲ ಹೊಸದಲ್ಲ ಸರ್, ನಮ್ಮ ಜೊತೆನೋ ಒಬ್ಬ ಹುಚ್ಚ ಇದ್ದಾನೆ. ಏನಿಲ್ಲ ಸರ್, ನಾವು ಸೈಕಾಲಜಿ ಸ್ಟೂಡೆಂಟ್ಸ್ ಅಲ್ವಾ, ಇಂಥ ಹುಚ್ಚರನ್ನ ಭಾಳ ಜನ ನೋಡಿದ್ದೀವಿ. ಸರಿ, ಕೀ ಕೊಡಿ ಸರ್. ತಗೊಳ್ಳಿ. ಓಕೆ, ಬರ್ತೀವಿ ಸರ್. ಥ್ಯಾಂಕ್ ಯು. ಬಾಯ್. ಚರಣ್, ಯಾಕೋ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡೆ? ಅಡ್ವೆಂಚರ್ ಅಮ್ಮ, ಥ್ರಿಲ್ ಆಗಿರುತ್ತೆ. ನಿನಗೇನು ಥ್ರಿಲ್ ಆಗಿರುತ್ತಪ್ಪ, ನಮಗೆ ತಿಥಿ ಆಗೋ ತರ ಇದೆ. ಚರಣ್, ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯ್ತು. ಚರಣ್, ಸುತ್ತ ಕಾಡೆ ಕಾಣಿಸ್ತಾ ಇದೆಯಲ್ಲೋ, ರೂಟೆ ಕಾಣಿಸ್ತಾ ಇಲ್ಲ. ಅಪ್ಪನೋ, ಈಗ್ಲೂ ಕಾಲ ಬಿಂಚಲ್ಲ, ವಾಪಸ್ ಹೋಗ್ಬಿಡೋಣ. ಮುಚ್ಕೊಂಡಿರೋ ಆ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇನಾ ಗೆಸ್ಟ್ ಹೌಸು? ಓ ಕರೆಕ್ಟ್ ಕಣೋ, ಅದೇ ಗೆಸ್ಟ್ ಹೌಸು. ದೇವಾ ನಡಿ, ನೋಡಲ್ಲಿ. ಸರಿ ಆಯ್ತು. ಅಪ್ಪ ಅಂತೂ ಬಂದ್ವಿ ಕಣ. ಪರವಾಗಿಲ್ಲ ಕಣೋ, ಸಖತ್ತಾಗೆ ಇದೆ ಗೆಸ್ಟ್ ಹೌಸ್ ಆಗಿದೆ ಕಣ. ಬಾ. ಸಕ್ಕದಾಗಿದೆಯಲ್ಲ, ಸಕ್ಕದಾಗಿದೆ. ದೇವ ಜಸ್ಟ್ ಎ ಮಿನಿಟ್. ಸರಿ ಹೋಗು. ಏ ಹುಷಾರು. ಹಲೋ ಹುಡುಗಿರುಗಳಪ್ಪ. ಏ ಇಲ್ಲಿ ಹೋಗು. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ. ಲೋ ಚರಣ್, ಆ ಮ್ಯಾನೇಜರ್ ಹೇಳಿದ್ನಲ್ಲ ಹುಚ್ಚ, ಇವನೇ ಕಣೋ. ಏನೋ ಹುಚ್ಚನ ಹೇಳೋದ್ ಮರ್ತ್ಬಿಟ್ಟಿದ್ವಿ ನಿಮ್ಗೆ. ಹೇಳದಲ್ವಾ, ಜೀವ ಬಾಯಿ ಎದ್ಕೋತೀವಿ ಬಿಡು. ಇಲ್ಲಿ ಉಳ್ಕೊಳಕ್ ಬಂದ್ರ ಉಳ್ಕೋಬೇಡಿ, ಇಲ್ಲಿ ಯಾರು ಉಳ್ಕೋಬಾರ್ದು. ಹೋಗ್ತಾ ಇರ್ಬೇಕು. ನಾಳೆ ಹೋಗ್ತೀವಿ, ಈಗ ನೀನ್ ಹೋಗ್ತೀಯಾ? ಹೋಗ್ತೀನಿ ಹೋಗ್ತೀನಿ. ಒಳ್ಳೆ ಹುಚ್ಚಿನ ಸಾಹಸ ಆಯ್ತಲ್ಲೋ. ಲೋ ಅವ್ರಿನ್ನೂ ರೆಡಿನೇ ಆಗಿಲ್ವಲ್ಲೋ. ಕೀರ್ತಿ ಏನಿದು, ನೀವಿಬ್ರನ್ನ ರೆಡಿ ಆಗಿಲ್ವಾ? ಎಲ್ಲಿಗೆ ಅಂತ ಹೇಳಲೇ ಇಲ್ವಲ್ಲೋ. ಎಲ್ಲಿಗ? ಟ್ರಕ್ಕಿಂಗ್ ಅಮ್ಮ. ಏನು ಟ್ರಕ್ಕಿಂಗ? ಎಸ್, ಬೆಟ್ಟ ಹತ್ತಕ್ಕೆ. ಮಂಜು ಹತ್ತಕ್ಕೆ ಆಗಲ್ಲ,
ಇನ್ ಬೆಟ್ಟ ಹತ್ಯಾ ನೀನು. ಲೈಲಮ್ಮಣಿ ಅಷ್ಟೊಂದು ಅವಮಾನ ಮಾಡಬೇಡ. ಹೇ ಗುಂಡೆ ಕೃಷ್ಣನ್ಗೆ ಬೆಟ್ಟ ಹತ್ತಕ್ಕೂ ಬರುತ್ತೆ ಎತ್ತಕ್ಕೂ ಬರುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ. ಲೇಡೀಸ್ ಇದ್ ಕಡೆ ಎಲ್ಲಾ ಲೇಟ್ ಕಣ. ಇಷ್ಟು ಫಾಸ್ಟ್ ಏನೋ ಲೇಟು ಗೀಟು ಅಂತಿದ್ರಿ. ಅದನ್ನು ಕೇಳಿಸ್ಕೊಂಡ್ಬಿಟ್ರೆ ಲೆಟ್ಸ್ ಗೋ. ಯಾ ಊರಿಗೆ ಹೊರಟ್ರ? ಇಲ್ಲ ಇಲ್ಲ, ಬೆಟ್ಟದ ಮೇಲೆ ಹೋಗಿ ಬರ್ತೀವಿ. ಎದ್ರಿಕಾಯ್ ಬಿಟ್ರ ನಡೀರಿ, ನಾನು ಬರ್ತೀನಿ. ಮೀನಾ ಬೇಡ ರಜಾ, ನಿನ್ ಕೈಲಿ ಬೆಟ್ಟ ಹತ್ತಕ್ಕಾಗಲ್ಲ. ಅಪ್ಪಣ್ಣಿ, ನಾನು ಎಷ್ಟು ಸಲ ಬೆಟ್ಟ ಹತ್ತಿದ್ದೀನಿ ಗೊತ್ತಾ? ನಂಗೆ ಹತ್ತಕ್ಕ ಆಗಲ್ಲ ಅಂತ ಹೇಳ್ತೀರೋ? ಸುಮ್ನಿರೋದೇವ, ನನ್ ಚಿನ್ನು ಅಲ್ವಾ ನೀನು, ನನ್ ಬಂಗಾರು ಅಲ್ವಾ ನೀನು, ಏನ್ ನಿನ್ ಹೆಸರು? ಬಂಗಾರು. ಚೆನ್ನಾಗಿದೆ, ನಾನು ಹೇಳೋದನ್ನ ಕೆಲಸ ಮಾಡ್ತೀಯಾ? ಏನು ಹೇಳೋದೆಲ್ಲ ಮಾಡ್ತೀಯಾ? ನಿಂಗೆ ಓಡಕ್ ಬರುತ್ತಾ? ಚೆನ್ನಾಗಿ ಓಡ್ತೀನಿ. ಓಡು ನೋಡೋಣ. ಏ ಯಾರಾದ್ರೂ 3-2-1 ಹೇಳ್ರೋ. 3-2-1 ಜೋರಾಗಿ ಓಡ್ಬೇಕು. ಲೋ, ಮುಂದೆ ದಾರಿನೇ ಇಲ್ವಲ್ಲೋ. ಸರಿ ಇಳೀರಿ, ನಡ್ಕೊಂಡೇ ಹೋಗ್ಬೇಕಿನ್ನ. ಸರಿ ಮಗ, ನಡಿ, ಇಲ್ಲಿಂದ ನಡ್ಕೊಂಡೇ ಹೋಗೋಣ. ಲೇ ಗುಡ್ಡೆ, ದೇವ ಕಂಡ್ರೆ ನಿಂಗೆ ಭಯ ಇಲ್ವೇನೋ? ನಿರ್ದೋಸೆ, ನನ್ನ ಹತ್ರ ಯಾವ ದೇವನು ಬರಲ್ಲಮ್ಮ, ಯಾಕೆಂದ್ರೆ ನನ್ನ ಹತ್ರ ವಜ್ರದ ಕಾಚ ಇದೆ. ಏನು ಕಾಚನ? ಸಾರಿ, ವಜ್ರದ ಕವಚ. ಅಂದ್ರೆ ಆಂಜನೇಯನ ತಾಯ್ತಾ ಇದೆಯಮ್ಮ. ಸೆಲ್ಫಿ. ಓಕೆ, ನಿಧಾನ ಕಣ. ಹಂಗೇಳಿ ನೀನೆ ಬಿಟ್ಟಿಯಲ್ಲೋ ಬಾರಲು. ಫ್ಲೈಓವರ್ ಕಟ್ಟೋ ಹೊತ್ತಿಗೆ ನಿನ್ ಲೈಫ್ ಹ್ಯಾಂಗ್ ಓವರ್ ಆಗಿರುತ್ತೆ. ಹೋಗು, ಇತಿ ಹುಷಾರು, ನೋಡ್ಕೋ ನೋಡ್ಕೋ. ಓಕೆ ಅಲ್ಲೆಲ್ಲ ಹುಷಾರು. ಯಾಕೆ ಕೀರ್ತಿ? ನನ್ ಕೈಲಾಗಲ್ಲ ಇನ್ ನಡಿಯಕ್ಕೆ. ಕೀರ್ತಿ, ನಡಿಯೋದು ಕೈಲಲ್ಲ, ಕಾಲಲ್ಲಿ. ಸಾಕ್, ನೀನ್ ನಡಿಯಪ್ಪ ಮುಚ್ಕೊಂಡು. ಏನ್ ಮುಚ್ಕೋಬೇಕಮ್ಮ? ಬಾಯ್ನ. ಹೌದಾ? ನಾನು ಏನೋ ಅನ್ಕೊಂಡೆ ಬಿಡು. ಏನೋ ಅನ್ಕೊಂಡೆ ಅದು ಸಂದೀಪ್. ಸಾಕು, ಏಯ್ ನಡೀರಿ ನಡೀರಿ ನಡೀರಿ. ಇದು ಲೋ ಚರಣ್, ನೀನು ಎಷ್ಟು ದೂರನು? ನಂಗೆ ಗೊತ್ತಿರೋಂಗೆ 90% ರೀಚ್ ಆಗಿದ್ದೀವೋ, ಇನ್ನೊಂದು 10% ಅಷ್ಟೇ. ನಡೀರಿ. ಸೆಲ್ಫಿ ಕಣ, ಬರೋ.
ನಾನೊಂದು ಸೆಲ್ಫಿ ತೆಗಿತೀನಿ. ನನ್ ಬ್ಯಾಗೇ ಕಾಣ್ತಿಲ್ವಲ್ಲ. ಲೋ ಸಂದೀಪ, ಲೋ ನನ್ ಬ್ಯಾಗೇ ಕಾಣ್ತಿಲ್ಲ ಕಣೋ. ಏ ಅಲ್ಲೇ ಎಲ್ಲ ಇರುತ್ತೆ ನೋಡೋ. ಇಲ್ಲೋಣ ಇಲ್ಲಿ. ಲೋ ನಿಮ್ಮೆಲ್ಲಾರ ಬ್ಯಾಗು ಇದೆ, ನನ್ ಬ್ಯಾಗೇ ಕಾಣ್ತಿಲ್ಲ ಕಣೋ. ಏನೋ ಏನೋ ಏನೋ, ನಿನ್ ಬ್ಯಾಗ್ ಮಾತ್ರ ಕಾಣಿಸ್ತಾ ಇಲ್ವಾ? ಹೌದು ಕಣೋ. ಎಲ್ಲೋಯ್ತು ನಿನ್ ಬ್ಯಾಗ್ ಕಾಣಿಸ್ತಿಲ್ವಾ? ಇಲ್ಲ. ಹೇ ದೇವಾ, ಅಲ್ಲೋಡಲಿ. ಇಲ್ಲಿದ್ ಬ್ಯಾಗ್ ಅಲ್ಲೇ ಹೋಯ್ತು. ಲೋ ಬರ್ತಾ ಇಲ್ಲ, ನಿನ್ನ ಖುಷಿಲ್ ಬಿಸಾಕ್ ಬಂದಿದ್ಯಾ, ಎತ್ಕೋಗಲು ಕಣ್ರೋ. ಬರೋ ಸಂದೀಪ, ಲೈಲ ಬಾ. ಹುಚ್ಚ ಬಿದ್ದೋಗ್ಬಿಟ್ಟ ಕಣ್ರು. ಅಯ್ಯೋ ನೋಡೋದ ಕೆಳಗಡೆ ಬನ್ನಿ. ದೇವಾ ಸತ್ತೋಗಿದನು. ಲೋ ದೇವ, ನಿಮ್ ಮೊದ್ಲಿಂದಾನು ಹೇಳ್ತಾ ಇದೀನಿ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋ ಅಂತ. ನೋಡಿ ಏನಾಯ್ತು. ನಾನೇನೋ ಮಾಡಿದೆ, ಈ ಬ್ಯಾಗ್ ತಗೊಳಕಂತ ಹೋದೆ, ಅಕಸ್ಮಾತ್ ಆಗೋಯ್ತು. ಸೈಕಾಲಜಿ ಓದಿ ಡಾಕ್ಟರ್ ಆಗೋಣ ಅಂತ ಐತೆ, ಜೈಲಲ್ಲಿ ರಾಗಿ ಬೀಸೋ ಪರಿಸ್ಥಿತಿ ಬರ್ಬಿಡ್ತಲ್ಲೋ. ಈಗ ಆಗಿ ತಾಗೋಯ್ತು, ಮೊದ್ಲು ಏನ್ ಮಾಡೋಣ ಅಂತ ಯೋಚನೆ ಮಾಡಿ. ಮಾಡೋದೇನಿದೆ, ಈ ಬಾಡಿಗೊಂದು ಮುಕ್ತಿ ಕಾಣಿಸ್ಬೇಕಷ್ಟೇ. ಎಸ್ ಕಣೋ, ನೀನ್ ಹೇಳೋದ್ ಕರೆಕ್ಟು. ಇವ್ನಿಲ್ಲೇ ಎಲ್ಲಾದ್ರೂ ಹೂತಾಕ್ಬಿಡೋಣ. ಹುಚ್ಚ ಅಲ್ವಾ, ಎಲ್ಲೋ ಹೋದ ಅಂತ ತಿಳ್ಕೊಂಡು ಎಲ್ಲರೂ ಸುಮ್ಮನಾಗ್ ಬಿಡ್ತಾರೆ. ನೀ ಹೇಳದ್ ಕರೆಕ್ಟ್ ಕಣೋ, ಎತ್ಕೊಳ್ಳಿ ಅನ್ನೋ. ಏಯ್ ಇಲ್ ಬೇಡ, ಯಾರಾದ್ರೂ ನೋಡಿದ್ರೆ ಅಪಾಯ, ಅಲ್ಲೇ ಎಲ್ಲಾದ್ರೂ ದೂರ ತಗೊಂಡೋಗೋಣ, ಅಲ್ಲೇ ಎಲ್ಲಾದ್ರೂ ಹೂತಾಕ್ಬಿಡೋಣ. ತಗೊಳ್ಳಿ. ಮಣ್ಣು ಸ್ವಲ್ಪ ಸಾಫ್ಟ್ ಇದೆ ಕಣ, ಇಲ್ಲ ಹುತ್ತಾಕ್ಬೋದು, ಕೈಯಲ್ಲ ತೆಗಬಹುದು. ಬನ್ರು ಬರಲ್ರು. ಹೊರಟ್ಬಿಡೋಣ, ಇವತ್ತೇ ಹೊರಟ್ಬಿಡೋಣ. ದೇವಾ ಬೇಗ ಬನ್ನಿ, ಬೇಗ ಬನ್ನಿ. ಯಾಕೋ ಕತ್ಲಾಗಿದೆಯಲ್ಲೋ, ಕರೆಂಟ್ ಇಲ್ವಲ್ಲೋ. ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ದೆ ನಮಗೂ ಟೆನ್ಷನ್ ಕೊಡ್ತೀಯಲ್ಲೇ. ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಬೇಕು, ಇಲ್ಲಾಂದ್ರೆ ಇಲ್ಲಿಂದ ಹೋಗೋದೇ ಕಷ್ಟ ಆಗ್ಬಿಡುತ್ತೆ. ಹೌದು ಮಗ, ಆ ಹುಚ್ಚ ಬೇರೆ ಸತ್ತೋದ? ನಮ್ಗೆ ಯಾವ ಟೈಮಲ್ಲಿ ಏನು ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ. ನಾವು ಇಲ್ಲಿಂದ ಎಷ್ಟು ಬೇಗ ಕಳ್ಸ್ಕೋತೀವೋ ಅಷ್ಟು ಒಳ್ಳೇದು. ಏನು ಒಳ್ಳೇದು, ನಾನು ಹಂಗೆ ಅಂದ್ಕೊಂಡಿದ್ದೆ. ಈಗ ಟೈಮ್ ಎಷ್ಟು ಗೊತ್ತಾ?
ನಾವೇನಾದ್ರೂ ಇದ್ದಕ್ಕಿದ್ದಾಗೆ ಹೊರಟ್ರೆ ಆ ಮ್ಯಾನೇಜರ್ ಪಕ್ಕಾ ಡೌಟ್ ಬರುತ್ತೆ. ಈಗೇನ್ ಮಾಡೋದಂತೀಯ? ಇವತ್ ನೈಟ್ ಇದ್ಬಿಟ್ಟು ಬೆಳಿಗ್ಗೆ ಬೇಗ ಹೊರಟ್ಬಿಡೋಣ. ಏನೋ ಇವತ್ ರಾತ್ರಿ ಇಲ್ಲೇನ? ಓ ಮೈ ಗಾಡ್. ದೇವ, ಕಿಚನ್ ಒಳಗಡೆ ಕ್ಯಾಂಡಲ್ ಇದೆ, ಅಂಟಿಸ್ಕೊಂಬಾ. ಓಕೆ. ಗುಡ್ ಡೇ. ಏನೆ ಭಯಾನ? ಇಲ್ಲ. ಈ ಕ್ಯಾಂಡಲ್ ಬೇರೆ ಎಲ್ಲಿದೆಯೋ ಏನೋ. ಸಿಕ್ತಪ್ಪ. ಏನಾಯ್ತು? ಏನಾಯ್ತು ಸೌಂಡ್? ಏನಾಯ್ತು ಮಗ? ಅದು ಕಡ್ಡಿಗಿರ್ದೆ ಏನೋ ಕಪ್ಪು ಕಂಡಗಾಯ್ತು. ನಾನು ಹೇಳಿಲ್ವ ವಾಪಸ್ ಹೋಗೋಣ ಅಂತ? ತೂ ನಿನ್ನ, ನಿನ್ನ ನೆರಳು ನೀನೇ ನೋಡ್ಬಿಟ್ಟು ಹೆದರ್ಕೊಂಡಿರ್ತೀಯ. ಇಲ್ಲಿ ಯಾರು ಬರ್ತಾರೆ? ಇಲ್ಲ ಕಣೋ, ನಾನ್ ನೋಡ್ದೆ ಕಣೋ. ಮಗ, ನೀನ್ ಇನ್ನೂ ಅಚ್ಚಿನ ಬೈದಲ್ಲಿ ಇದೆಯಾ ಕಣೋ? ಇವತ್ ನನ್ ಜೊತೆನೆ ಬಂದ್ ಮಲ್ಕೋ, ಬಾ ಹೋಗೋಣ. ಸಂದೀಪ, ಏನು ಆಗಲ್ಲ ಅಲ್ಲ? ಬಾರೋ. ಹೆದರ್ಬೇಡ, ಹೆದರ್ಬೇಡ, ಹೋಗೋ. ಹಲೋ ಸಂದೀಪ್, ಯಾಕೋ ಎದ್ದು ಕೂತಿದ್ದೀಯಾ? ಇನ್ನೂ ಮಲಗಿಲ್ವೇನೋ? ಲೋ ಸಂದೀಪ್, ಲೋ ಸಂದೀಪ್, ಇನ್ನೂ ಮಲಗಿಲ್ವೇನೋ? ಎಷ್ಟತ್ತಿನೋ ಹೇಳೋದು, ಮಲ್ಕೊಳ್ಳೋ. ಲೋ ಸಂದೀಪ್. ಏನಾಯ್ತು? ನಿಧಾನ ಕೇಳು, ಏನಾಯ್ತು ರೂಮಲ್ಲಿ? ಸಂದೀಪ್, 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 ಏನು ಸಂದೀಪ್, ಏನಾಯ್ತು? ಏನಾಯ್ತು? ಏನು ಒಂಥರ ಒಂಥರ ಬರ ನೋಡೋಣ. ಬೇಡ, ಈ ಕೇಳ, ಹೋಗ್ಬಿಡಿ. ಏನು ಸುಮ್ಮನೆ ಇರು, ಬರ ನೋಡೋಣ. ನಡೆಯೋ ಸಂದೀಪ್, ಸಂದೀಪ್. ನಾನೋ ಏನೋ ಆರಾಮಾಗ ಮಲಗಿದಾನಲ್ಲೋ. ನೀನೇನೋ ನಿನ್ ಲೇ. ಇಲ್ಲ ಮಗ, ಅವನು ನನ್ ಕತ್ತಿಡ್ಕೊಂಡ್ಬಿಟ್ಟಿದ್ದ, ಒಂಥರ ಮಾಡ್ತಾ ಇದ್ದ. ನಿನಗೆಲ್ಲ ಕನ್ಸ್ ಬಿದ್ದಿದೆ ಕಣ, ಆ ಹುಚ್ಚಿನ ಗುಂಪಲ್ಲಿತ್ತಲ್ಲ ಅದೇ ಭ್ರಮೆ ನಿನಗೆ. ಲೋ ಮಗ, ಅವ್ನು ಆರಾಮಾಗ ಮಲಗಿದಾನೆ, ನೀನ್ ಮಲ್ಕೋ. ಇಲ್ಲ, ನಾನು ಅವನ ಜೊತೆ ಮಲ್ಕೊಳ್ಳೋದಿಲ್ಲ. ಮಲ್ಕೋ, ಹೋಗೋ, ಬೆಳಗ್ಗೆ ಎದ್ದೋಗೋಣ. ನಾನು ಅವನ ಜೊತೆ ಮಲ್ಕೊಳ್ಳೋದಿಲ್ಲ. ಆಯ್ತು ಬಾ, ನಮ್ ಜೊತೆ ಮಲ್ಕೋ. ಬಾ ಬಾ, ಬಾರೋ ಬಾರೋ.
ಸ್ವಾಮಿ ಆಂಜನೇಯ ಕಾಪಾಡಪ್ಪ. ಸಂದೇಪ್ ಇನ್ನೂ ರೆಡಿ ಆಗಿಲ್ವೇನಾ? ಬಂದೆ ಕಣು. ಬೇಗ ಬಾರ, ಟೈಮ್ ಆಯ್ತು. ಸಾರಿ ಕಣು, ರಾತ್ರಿ ತುಂಬಾ ನಿದ್ದೆ ಬಂದ್ಬಿಟ್ಟಿದೆ, ಎಚ್ಚರಿಕೆನೇ ಆಗಿಲ್ಲ. ಏನ್ ರಾತ್ರಿ ದೇವನ ಹತ್ರ ವಿಚಿತ್ರವಾಗಾಡ್ದಂತೆ? ವಿಚಿತ್ರವಾಗ? ಹೌದು ಕಣ, ನೀನೆ ದೇವ. ಏ ದೇವ, ದೇವ ಏನೋ ದೇವ, ನಾನ್ ವಿಚಿತ್ರವಾಗಾಡಿದ್ದೆ? ಸುಮ್ನೆ ತಮಾಷೆ ಮಾಡ್ದೆ ಕಣು. ಕೇಳಿದ್ರ? ಅಲ್ಲ, ನನ್ ಮಾತಾಡೋದೇ ಅಪರೂಪ. ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ನಾಲ್ಕೆಟ್ ಒಡಿರು, ಅದ್ಬಿಟ್ಟು ಇಲ್ದಿರ ಅಪವಾದ ನನ್ನ ಮೇಲೆ ಹಾಕ್ಬೇಡ್ರು. ಲೇ ಸಂದೀಪ, ಇವ್ನ್ ನೋಡಕ್ ಅಷ್ಟೇ ಕೋಪಿಷ್ಟ, ಅಷ್ಟೇ ಪುಕ್ಕಲ್ ನನ್ ಮಗ. ಹುಚ್ಚ ಸತ್ತಾಗಿಂದ ಒಂಥರ ಆಡ್ತಾ ಇದ್ದಾನೆ. ಸರಿ ಸರಿ, ನಡೀರಿ, ಹೋಗೋಣ. ಚರಣ್, ಮ್ಯಾನೇಜರ್ಗೆ ಕಾಲ್ ಮಾಡಿ ಹೇಳು, ನಾವು ಹೊರಡ್ತಾ ಇದ್ದೀವಿ. ಹಲೋ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ. ಸರ್, ನಾನು ಚರಣ್, ಗೆಸ್ಟ್ ಹೌಸಿಂದ. ಹಾ ಹೇಳಿ ಚರಣ್. ಸರ್, ಅದು ಅರ್ಜೆಂಟ್ ಊರಿಂದ ಕಾಲ್ ಬಂತು, ನಾವೆಲ್ಲ ವೆಕೇಟ್ ಮಾಡ್ತಾ ಇದೀವಿ ಸರ್. ಹಂಗೆ ಬರ್ತಾ ಆನ್ ದ ವೇ ಪೇ ಮಾಡ್ಬಿಟ್ಟು ಹೋಗ್ತೀವಿ ಸರ್. ಓಕೆ, ಪರವಾಗಿಲ್ಲ, ಹಾಗೆ ಮಾಡಿ. ಓಕೆ ಓಕೆ. ಹತ್ರ ಹತ್ರ ದೇವ, ಏನಾಯ್ತು? ಯಾಕೋ ದೇವ, ಏನಾಯ್ತು? ಯಾಕೋ ಚೀಪ್ ಸ್ಟಾರ್ಟ್ ಆಗ್ತಿಲ್ಲ ಕಣೋ. ಏನಾಗಿದೆ ಗೊತ್ತಾಗ್ತಿಲ್ಲ ಕಣೋ. ಚರಣ್, ಮ್ಯಾನೇಜರ್ಗೆ ಫೋನ್ ಮಾಡಿ, ಹತ್ತಿರದಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಇದ್ರೆ ಬೇಗ ಕಳ್ಸಿಕೊಡ ಕೇಳು. ಮೆಕ್ಯಾನಿಕ್ ಫೋನ್ ಮಾಡೋ ಬೇಗ. ಅವ್ರು ಬರೋದ್ ಯಾವಾಗ, ರಿಪೇರಿ ಮಾಡೋದ್ ಯಾವಾಗ, ನಾವ್ ಹೋಗೋದ್ ಯಾವಾಗ್ಲು? ಹಲೋ ಸರ್, ನಮ್ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಅಲ್ಲಿ ಹತ್ತಿರದಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಇದ್ರೆ ಸ್ವಲ್ಪ ಕಳ್ಸಿಕೊಡ್ತೀರಾ? ಆಯ್ತು, ಕಳ್ಸಿಕೊಡ್ತೀನಿ ಕಳ್ಸಿಕೊಡ್ತೀನಿ. ಸರ್ ಸರ್, ಒಂದ್ ನಿಮಿಷ. ಏನಿಲ್ಲ, ಅಲ್ಲೊಬ್ಬ ಹುಚ್ಚ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವ್ನ್ ನೆನ್ನೆಯಿಂದ ಕಾಣಿಸ್ತಿಲ್ಲ. ಹುಚ್ಚನ? ತಾವೇನಾರು ನೋಡಿದ್ರ? ಇಲ್ಲ ಸರ್, ನಾವ್ಯಾರು ನೋಡಿಲ್ಲ ಸರ್. ನಿಮ್ಗೇನಾರು ಕಂಡ್ರೆ ಬರುವಾಗ ದಯವಿಟ್ಟು ಕರ್ಕೊಂಡ್ ಬನ್ನಿ ಸರ್. ಓಕೆ ಓಕೆ ಸರ್. ಹುಚ್ಚಿನ ಬಗ್ಗೆ ಕೇಳಿದ್ರೇನೋ ನೋಡ್ರು. ಹುಚ್ಚಿನ ಬಗ್ಗೆ ಯಾರೇ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಷ್ಟೇ. ಓಕೆನಾ? ಓಕೆ ಓಕೆ. ಮೆಕ್ಯಾನಿಕ್ ಬರ್ತಾವ್ರೆ. ನಮಸ್ತೆ ಸಾಬ್. ನಮಸ್ತೆ ಸಾಬ್. ಯಾಕೆ ಹಂಗ್ ಬಡ್ಕೊಂಡೆ ಸಾಬ್? ಬಡ್ಕೊಂಡಿದ್ದು ಅಲ್ಲ ಸಾಬ್, ಕರ್ದಿದ್ದು ಸಾಬ್. ಕರ್ದಿದ್ದ? ಏನೇ ಬೈಕ್ ಸಗಣಿಡ, ಮೊದ್ಲೇ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀವಿ, ಕರ್ದಿದ್ದಂತೆ. ಏಯ್ ನೋಡಕ್ ಒಳ್ಳೆ ಇಲಿ ಪಾಷಾಣ ಮಾರೋನಂಗಿದ್ಯಾ? ಯಾರು ನೀನು? ಮೆಕ್ಯಾನಿಕ್. ನಿಮ್ದಕ್ಕೆ ಓಪನ್ ಮಾಡಿ ಸಾಬ್. ನಂದು ಓಪನ್ ಮಾಡ್ಬೇಕಾ? ಜೀಪ್ದು ಬ್ಯಾನೆಟ್ ಸಾಬ್. ಅಪ್ಪ ನಿನಗೆ ಕೈ ಮುಗಿದು ಕೇಳ್ಕೋತೀನಿ, ಕನ್ನಡ ಅಂತ ಸಾಯಿಸ್ಬೇಡ, ಬೇಕಾದ್ರೆ ನಿಮ್ ಭಾಷೆಯಲ್ಲೇ ಮಾತಾಡು. ತಪ್ಪು ಸಾಬ್, ಕರ್ನಾಟಕದಾಗೆ ಹುಟ್ಟಿದ ಮೇಲೆ ಕನ್ನಡನೇ ಮಾತಾಡ್ಬೇಕು ಸಾಬ್. ಆಯ್ತಣ್ಣ, ಬಾಣ ಬಾಣ. ನಿಮ್ದಕ್ಕೆ ಸಾಮಾನ್ ಎತ್ಕೊಡಿ ಸಾಬ್. ನನ್ ಸಾಮಾನ? ಎಸ್ ಸಾಬ್, ಗಾಡಿದು. ಅಪ್ಪ ನಿನ್ ಕನ್ನಡ ಕೇಳಿದವನ್ ಜನ್ಮ ಭಾವನನಯ್ಯ. ಥ್ಯಾಂಕ್ ಯು ಸಾಬ್, ನಾನೇ ತಗೊಳ್ತೀನಿ ಸಾಬ್. ರೋಟರ್ ಪಂಪು ಹೋಗ್ಬಿಟ್ಟೈತೆ, ಇನ್ನ ರಿಪೇರಿ ಮಾಡಿ ನಾಳೆಗೆ ತಂದು ಫಿಕ್ಸ್ ಮಾಡ್ತೀನಿ. ನಾಳೆ? ಹೌದು ಸಾಬ್. ಚರಣ ದೇವ ಬೇಗ ಬನ್ರು ಬನ್ರು. ಏ ಕುಟ್ಟೆ, ರೆಡಿ ಆಯ್ತು? ಏನ್ ರೆಡಿ ಆಗೋದಲ್ಲ, ಆ ರೋಟ್ರ್ ಪಂಪ್ ಕೆಟ್ಟೋಗಿದೆ ಅಂತೆ, ಅದ್ ರೆಡಿ ಆಗೋದ್ ನಾಳೆನೆ. ಹೌದು ಸಾಬ್, ನೀವು ತಗೊಂಡು ಹೋಗಿ ಅಂದ್ರೆ ತಗೊಂಡು ಹೋಗ್ತೀನಿ. ಲೋ ಚರಣ್, ಏನೋ ಮಾಡೋದ್ ಇವಾಗ? ಏನು ಮಾಡಕ್ಕಾಗಲ್ಲ ಕಣೋ, ಈ ಟೈಮಲ್ಲಿ ನಾವು ಧೈರ್ಯ ಮಾಡ್ಲೇಬೇಕು. ಓಕೆ ಸರಿ, ಇವತ್ ತಗೊಂಡು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ತಂದ್ಕೊಟ್ಬಿಡಿ. ಆಯ್ತು ಸಾಬ್. ಆಯ್ತು ಹೋಗಿ, ಆದಷ್ಟು ಇವತ್ತು ತರ ಟ್ರೈ ಮಾಡಪ್ಪ. ಆಯ್ತು ಸಾಬ್.
ಯಾಕೆ ಎಲ್ಲರೂ ಹಿಂಗೆ ಕೂತಿದ್ದೀರಾ? ಛೇ, ಯಾಕೆ ಹುಚ್ಚನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ? ಅಲ್ಲ ಮಗ, ನಾವು ನಾಳೆ ಹೋಗೋದ್ರೊಳಗೆ ಯಾರಿಗಾದ್ರೂ ಗೊತ್ತಾದರೆ ಹೆಂಗೆ? ಬಿ ಪಾಸಿಟಿವ್ ಮಗ, ಯಾರಿಗೂ ಗೊತ್ತಾಗಲ್ಲ. ತಲೆ ಕೆಡಿಸ್ಕೋಬೇಡಿ, ತಗೊಳ್ಳಿ. ತಗೊಳ್ಳೋ ಕೀರ್ತಿ, ತಗೋ. ಬೇಡ ಚರಣ್, ಟೆನ್ಷನ್ನಲ್ಲಿರೋವಾಗ ಇದನ್ನು ಕುಡಿದ್ರೆ ಸ್ವಲ್ಪ ಕೂಲ್ ಆಗ್ತೀವಲ್ಲ. ಓಕೆ, ಪ್ಲೀಸ್ ತಗೊಳ್ಳೆ. ಬೇಡ ನನಗೆ, ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ತಗೊಳ್ಳೆ ಪ್ಲೀಸ್, ನನಗೋಸ್ಕರ ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ, ಸಾರಿ 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 ಕಣೆ ಸಾರಿ ಸಾರಿ ಸಾರಿ. ಇಟ್ಸ್ ಓಕೆ, ಇರು ಫ್ರೆಶ್ ಆಗಿ ಬರ್ತೀನಿ. ಇದು ತಗೊಳ್ಳಿಲ್ಲ ಸಂದೀಪ್ ಗೋದು. ಓ, ಅವಂತ ಸಂದೀಪ್ ಎಲ್ರು ಕಾಣ್ತಾ ಇಲ್ಲ. ಎದೇವಾ, ಎಲ್ಲೋದ್ನ ಸಂದೀಪ್? ಲೇ, ಅವನ ಬಗ್ಗೆ ಕೇಳಲೇಬೇಡಪ್ಪ, ಅವನು ಬೇಡ, ಅವನ ಸವಾಸನು ಬೇಡ ನಂಗೆ. ಲೋ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ರೂಮಲ್ಲಿ ತಲೆನೋವು ಅಂತ ಮಲಗಿದ್ದಾನೆ, ಕೂಡ ನಾನು ಕೊಡ್ತೀನಿ. ಸಂದೀಪ, ಸಂದೀಪ, ನಿರ್ದೋಸೆ, ಟೆನ್ಷನ್ ಕಡಿಮೆ ಮಾಡ್ಕೋತಾ ಇದೆಯಾ? ಮಾಡ್ಕೋ ಮಾಡ್ಕೋ. ನಿರ್ದೋಸೆ, ಆಯ್ತೇನೋ? ಲೋ, ಮಾತಾಡೋ. ಲೋ, ಸರಿ, ಇಲ್ಲಿ ಪೆಪ್ಸಿ ಇಟ್ಟಿದ್ದೀನಿ, ಕುಡ್ಕೊಂಡು ಬಾ. ಮತ್ತೆ ಶುರು ಹತ್ಕೊಂಡೆ ಒಂದು, ಮತ್ತೆ ಕಿರಿಸ್ತಾ ಇದ್ದಾನೋ. ಬಾರ ನೋಡೋಣ. ನಾನ್ ಬರಲ್ಲ, ನಾನು ನಿಂತೀನಿ, ಬಾರ ನೋಡೋಣ. ಬಾರಲ್ಲ, ಬರೋ ಬರೋ ಬರೋ. ಒಂದೇ ಒಂದು ನಿಮಿಷ ನಾನು ಇಲ್ಲಿರಲ್ಲ ಕಣ, ನಾನು ಇಲ್ಲಿರಲ್ಲ. ನಾನು ನಿನ್ನೆ ಹೇಳ್ದೆ ಅವನು ಒಂಥರ ಆಡ್ತಾ ಇದ್ದಾನೆ ಅಂತ, ನೀವ್ ಯಾರು ನನ್ನ ಮಾತು ಕೇಳಲಿಲ್ಲ ಅಲ್ಲ. ಇವಾಗ ನೀವೇ ನಿಮ್ ಕಣ್ಣಾರ ನೋಡಿದ್ರಲ್ಲ, ಇವಾಗ ಏನ್ ಹೇಳ್ತೀರಾ? ಚರಣ್, ಇದೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಕಣೋ. ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬನೇ ಕಣೋ ಮಗ, ಅವ್ರ ಮದ್ವೆಗೆ 21 ವರ್ಷ ತಪಸ್ ಮಾಡ್ದಲ್ಲಿ ಹುಟ್ಟಿದವನು ಕಣೋ ನಾನು. ಈಗ್ಲೇ ಹೋಗ್ಬಿಡೋಣ ಕಣೋ. ಹೌದು ಕಣೋ, ಈಗ್ಲೇ ಹೋಗ್ಬಿಡೋಣ. ಹೆಂಗೋಗೋದು, ಹೆಂಗೋಗೋದು ಹೇಳಿ? ಗಾಡಿ ಬೇರೆ ರಿಪೇರಿ ಇದೆ, ಏನ್ ಗಾಡಿ ಇಲ್ಲದೆ ನಡ್ಕೊಂಡು ಹೋಗಕ್ಕಾಗತ್ತಾ? ಕಾಡು ಕತ್ಲು ಬೇರೆ. ನಿಜ ಕಣೋ? ನೋಡ್ರೋ,
ಬೆಳಿಗ್ಗೆ ತನಕ ನಾವು ಜೀವ ಬಿಗಿ ಇಟ್ಕೊಂಡು ಇಲ್ಲಿ ಇರಲೇಬೇಕು. ಸರಿ, ಒಂದ್ ಕೆಲಸ ಮಾಡೋಣ, ಇವತ್ ರಾತ್ರಿ ಎಲ್ರು ಒಟ್ಟಿಗೆ ಮಲ್ಗೋಣ. ಏನೂ ಆಗಲ್ರೋ, ಟೆನ್ಷನ್ ಮಾಡ್ಕೋಬೇಡ್ರೋ, ಅದ್ ಬಿಟ್ಟು ಬೇರೆ ಮಾರ್ಗ ಇಲ್ಲ ಕಣ್ರೋ, ಪ್ಲೀಸ್. ಕೀರ್ತಿ ಅಲ್ಲಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಆಗ್ಲೇ ಹೋದಲ್ಲ. ಹೌದಲ್ಲ, ಸರಿ ಬನ್ನಿ, ನಾನು ಕರೀತೀನಿ. ಕೀರ್ತಿ, ಏನೇ ಇದು, ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಷ್ಟೊತ್ತ ಮಾಡೋದು? ಅಲ್ಲಿ ನೋಡಿದ್ರೆ ಆ ಗುಡ್ಡೆ ಊರ್ಗೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಯಾಕ ಇಷ್ಟೊತ್ತು ಅವ್ನು ಕೂಗಿದ್ದು ಕಿರ್ಚಿದ್ದು ಏನು ಕೇಳ್ತಿಲ್ವಾ ನಿಂಗೆ? ಕೂಗಾಡದ್ನ? ಅಯ್ಯೋ, ನಾನ್ ಬಾತ್ರೂಮ್ ಅಲ್ಲಿ ಇದ್ದೆ ಕಣೋ, ನಂಗೆ ನಿಜವಾಗ್ಲೂ ಏನು ಕೇಳಿಸ್ಲಿಲ್ಲ. ಇಷ್ಟೊತ್ತು ಕಿರ್ಚಿದ್ದು ಏನು ಕೇಳಿಸ್ಲಿಲ್ವೇನ ನಿಂಗೆ? ಇಲ್ಲ ಕಣೋ. ಸೇಮ್ ಎಫೆಕ್ಟ್ ಕಣೆ, ನಿನ್ನೆ ದೇವಾಗೆ ಇವತ್ ಗುಡ್ಡೆಗೆ. ಹೌದಾ? ಹೌದು ಕಣೆ, ಸಂದೀಪ್ ವರ್ಜ್ನೆ ಅಂತೂ ತುಂಬಾ ಭಯಂಕರವಾಗಿದೆ. ನಾವೀಗ ಕಣ್ಣಾರೆ ನೋಡ್ಬಿಟ್ವಿ, ಸಮಥಿಂಗ್ ಇಸ್ ರಿಯಲಿ ರಾಂಗ್. ಇಲ್ಲೇನೋ ನಡೀತಾ ಇದೆ ಕಣೆ, ನಾವೀಗ್ಲೇ ಹೊರಡ್ಬಿಡೋಣ ಅಂದ್ರೆ ಗಾಡಿ ಬೇರೆ ರೆಡಿ ಇಲ್ಲ. ಏ, ನೀ ನನ್ ಹೀರೋ ಕಣೋ, ನಿಂಗೆ ಯಾಕೋ ಟೆನ್ಷನ್? ಅಯ್ಯೋ ಅಯ್ಯೋ, ಹೀರೋ ಮನೆ ಹಾಳಾಯ್ತು. ಅವನಲ್ಲಿ ಯಾವ್ದು ಆತ್ಮ ಸೇರ್ಕೊಂಡು ಎಲ್ಲರನ್ನು ಕತ್ತಿಡ್ ಸಾಯಿಸಕ್ ನೋಡ್ತಿದ್ರೆ ಹೀರೋ ಅಂತ ಹೀರೋ. ಮೊದಲು ನೀನ್ ಎದ್ಬಾ. ಕೀರ್ತಿ, ಅಲ್ಲೆಲ್ಲರೂ ಹೊರಗಡೆ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ನಾವಿಲ್ಲಿ ರೊಮ್ಯಾನ್ಸ್ ಮಾಡೋದು ತಪ್ಪು ಕಣೆ. ಪ್ಲೀಸ್ ಕೀರ್ತಿ, ಕೀರ್ತಿ ಪ್ಲೀಸ್, ಪ್ಲೀಸ್ ಕಣೆ ಬಿಡು. ಕೀರ್ತಿ ಅರ್ಥ ಮಾಡ್ಕೋ ಪ್ಲೀಸ್. ಕೀರ್ತಿ ಪ್ಲೀಸ್. ಆದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ, ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಚರಣ, ನೀನೆ ಧೈರ್ಯ ಮಾಡೋಗ್ ನೋಡು, ಇದ್ದಾಳೋ ರೈಟ್ ಹೇಳ್ಬಿಟ್ಟಿದ್ದಾಳೋ. ಗುಡ್ಡೆ, ನೀನೆ ಟ್ರೈ ಮಾಡು. ಏನ ಟ್ರೈ ಮಾಡೋದು? ಮಲ್ಗಿರೋ ಅವನ ಚಟ್ಟಲ್ಲಿ ಬಿಟ್ಕೊಂತೀಯ ಅಪ್ಪ. ನೀನೆ ಹೋಗು, ಮಾಡೋಗು ಚರಣ, ಹೋಗು, ಹೋಗ್ ನೋಡು, ಹೋಗು. ಕೀರ್ತಿ, ಯಾಕೆ ಕಿರ್ಚಿದೆ? ನೀವೆಲ್ಲ ಕಿರ್ಚಿದ್ರಿ, ಅದಕ್ಕೆ ನಾನು ಕಿರ್ಚಿದೆ. ನಾವು ಕಿರ್ಚಿದ್ವಲ್ಲ, ಯಾಕ್ರೋ ಯಾಕೆಲ್ಲ ಟೆನ್ಷನ್ ಅಲ್ಲಿದ್ದೀರಾ? ಏನಾಯ್ತು? ನಾನು ಯಾಕೆ ಕೆಳಗಡೆ ಬಿದ್ದಿದ್ದೆ? ಚರಣ್, ಲೈಲಾ, ಗುಡ್ಡೆ, ಏನಾಯ್ತು? ನಾನು ಯಾಕೆ ಕೆಳಗಡೆ ಬಿದ್ದಿದ್ದೆ?
ಬಂದಿತ್ತು. ಹೌದು ಕೀರ್ತಿ, ಗುಡ್ಡೆ ಹೇಳಿದ್ದು ನಿಜ. ಇಷ್ಟೊತ್ತು ನೀನು ಒಂಥರ ಆಡ್ತಾ ಇದ್ದೆ, ತುಂಬಾ ವಿಚಿತ್ರವಾಗಿ ನಡ್ಕೊಂಡೆ. ಹೌದು ಕಣೆ, ನನಗೂ ಹೊಡೆದಿದ್ಯಾ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನನ್ ಪ್ರಾಣನೇ ಹೋಗಿರೋದು. ಯಾಕೆ ಹಂಗ್ ಮಾಡ್ದೆ ಚರಣ್? ನಿಜವಾಗ್ಲೂ ನಂಗೆ ಏನು ಗೊತ್ತಿಲ್ಲ ಕಣೋ. ಬಾತ್ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿದ್ ಮಾತ್ರ ಜ್ಞಾಪಕ ಇದೆ. ಅದಾದ್ಮೇಲೆ ಏನಾಯ್ತು, ಏನ್ ನಡೀತು ಅಂತ ಒಂದು ಗೊತ್ತಿಲ್ಲ. ಇದು ಸತ್ಯ ಕಣೋ. ನಿನಗೇನ್ ಗೊತ್ತಾಗುತ್ತೆ, ಎರಡ್ ತಿಂದವ್ರಿಗೆ ತಾನೇ ಗೊತ್ತಾಗೋದು. ಚರಣ್, ನೀವೆಲ್ಲ ಹೇಳ್ತಾ ಇರೋದ್ ನೋಡಿದ್ರೆ ನಂಗ್ ತುಂಬಾ ಭಯ ಆಗ್ತಾ ಇದೆ. ಇವಾಗ್ಲೇ ಹೊರಡ್ಬಿಡೋಣ ಬನ್ನಿ. ಹೊರಡಕ್ ಜೀಪ್ ರೆಡಿ ಇರ್ಬೇಕಲ್ಲ. ಚರಣ್ ಬಾಗಿಲು ತೆಗಿರೋ. ಸಂದೀಪ್ ಬಾಗಿಲು ತಟ್ಟಾ ಇದ್ದಾನೆ. ಯಾಕೋ ಸಂದೀಪ್ ನ ಮೇಲ್ ರೂಮಲ್ಲಿ ಕೂಡ ಹಾಕಿದೀರಾ? ನಿಂಗ್ ಹೇಳಿಲ್ವಾ ಅವ್ನ ಒಂಥರ ಆಡ್ತಾ ಇದ್ದಾನೆ ಅಂತ? ಪಾಪ ಪಾಪನ ಪಾಪ್ ನನ್ ಬಾಗಿಲು ತೆಗಿರೋ. ಈಗ ನೀರ್ ದೋಸೆ ಏನಾದ್ರು ಆಚೆ ಬಂದ್ರೆ ನಮ್ಮನ್ನ ಪೇಪರ್ ದೋಸೆ ಮಾಡ್ಬಿಡ್ತಾನ ಅಷ್ಟೇ. ಯಾಕೆ, ಅವನೇನ್ ಮಾಡ್ದ? ಏನ್ ಮಾಡದ್ನ, ತಾವೇನ್ ಮಾಡಿದ್ರು ಅದನ್ನೇ ಅವನು ಮಾಡಿದ್ದು. ಬೆಳಗ್ಗೆವರೆಗೂ ಅವನು ಅಲ್ಲೇ ಇರ್ಲಿ. ಕೀರ್ತಿ, ಅಯ್ಯೋ ಎಷ್ಟೊತ್ತಿಂದ ಕಿರಿಚ್ತಾ ತೆಗಿರೋ ಬಾಗ್ಲು. ಚರಣ್ ಗುಡ್ಡೆ ಎಲ್ಲೋಗಿದ್? ಕೀರ್ತಿ, ಯಾರು ನನ್ನ ಕೂಡಾಕಿದ್ದು? ಅವಾಗಿನಿಂದ ಡೋರ್ ಹಿಡಿತಾ ಇದ್ದೀನಿ. ಒಬ್ಬರನ್ನ ಬಂದು ತೆಗ್ದಿದ್ದೀರಾ? ಸ್ವಲ್ಪ ತಲೆನೋವು ಅಂತ ಮಲ್ಕೊಂಡಿದ್ದೆ, ಅದಕ್ಕೆ ಲಾಕ್ ಮಾಡ್ಕೊಂಡು ಹೋಗ್ಬಿಡದ? ಇವಾಗ ಯಾರ್ ಹಾಕಿದ್ರೆ ಏನು, ನಾನ್ ಬಂದ್ ತೆಗದ್ನಲ್ಲ, ಬಾ ಹೋಗೋಣ. ಯಾವನು ನನ್ನ ರೂಮಲ್ಲಿ ಕೊಡಾಕಿದ್ದು? ನಿಮ್ಮನ್ನ ಕೇಳ್ತಾ ಇರೋದು, ಯಾ ನನ್ನ ಮಗ ನನ್ನ ರೂಮಲ್ಲಿ ಕೊಡಾಕಿದ್ದು? ಲೇ ಗುಡ್ಡೆ, ನಿನ್ನ ಕೇಳ್ತಾ ಇರೋದು ನೀನೇನೋ? ನನ್ಗೇನು ಗೊತ್ತಿಲ್ಲಪ್ಪ. ಎಷ್ಟತ್ತ ಬಡ್ಕೊಳ್ಳೋದು, ಎಲ್ಲಿ ಹಾಳಾಗಿ ಹೋಗಿದ್ರಿ? ನೀನ್ ಕೊಟ್ಟ ಜಲಕ್ಕೆ ಟ್ರೀಟ್ಮೆಂಟ್ ತಗೊಳಕ್ ಹೋಗಿದ್ರು. ಏನೋ, ಏನು ಇಲ್ಲ ಕಣೋ, ಸುಮ್ನೆ ತಮಾಷೆ ಮಾಡ್ತಿದ್ದಾನೆ ಅಷ್ಟೇ. ಸಂದೀಪ್, ನಿಜ ಹೇಳೋ, ತಲೆನೋವುತ್ತಿದೆ ಅಂತ ಹೇಳಿ ರೂಮ್ಗೆ ಹೋಗಿ ಏನೋ ಮಾಡ್ತಿದ್ದೆ? ಯಾಕೋ, ನಾನು ಮಲ್ಕೊಂಡಿದ್ದೆ. ಮಲ್ಕೊಂಡಿದ್ಯಾ? ಹಾ. ಮತ್ತೆ ಗುಡ್ಡೆ ಕೂಲ್ ಡ್ರಿಂಕ್ಸ್ ತಗೊಂಬಂದಾಗ? ಕೂಲ್ ಡ್ರಿಂಕ್ಸಾ? ಗುಡ್ಡೆ ನನ್ನ ರೂಮಿಗೆ ಬಂದಿದ್ನ? ಲೇ ಗುಡ್ಡೆ, ನೀ ನನ್ನ ರೂಮಿಗೆ ಬಂದಿದ್ದ? ಬಂದಿದ್ದೆ ಅನ್ಸುತ್ತೆ. ಬಂದ್ಮೇಲೆ ನಾನು ನೆಬ್ಬಿಸ್ಬಿಟ್ಟು ಕೊಡ್ಬೋದಾಯ್ತಲ್ಲೋ. ಹೌದೌದು, ಕೊಡ್ಬೋದಾಗಿತ್ತು. ಅಂದ್ರೆ ನಾನು ಕುಡಿಲಿಲ್ಲ ಅಂತ ನೀವೆಲ್ಲ ಸೇರ್ಕೊಂಡು ನನ್ನ ರೂಮಲ್ಲಿ ಕೊಡಕ್ಬಿಟ್ರಾ? ಅದೆಲ್ಲ ಕಣ. ಸರಿ ಸರಿ, ನಡೀರಿ, ಟೈಮ್ ಆಯ್ತು, ಮಲ್ಗೋಣ. ನೋಡ್ರೋ, ಒಂದ್ ರೂಮಲ್ಲಿ ಇಬ್ಬಿಬ್ರು ಮಲಗಿದ್ರು ಎಷ್ಟೊಂದು ಪರಿಸ್ಥಿತಿ ಆಗ್ತಾ ಇದೆ. ಅದಕ್ಕೆ ಒಂದ್ ಕೆಲಸ ಮಾಡೋಣ, ಎಲ್ರು ಒಂದ್ ರೂಮಲ್ಲಿ ಮಲ್ಗೋಣ. ಸರಿ ನಡೀರಿ, ಹೋಗೋಣ. ಅರ್ಜೆಂಟ್ ಆಗ್ಬೇಕಾ? ಆಹಾ, ಖಾಲಿ ಮಾಡೋದ್ರಲ್ಲಿರೋ ಸುಖ ಜಗತ್ತಿನಲ್ಲಿ ಯಾವ್ದ್ರಲ್ಲೂ ಇಲ್ಲ. ಈ ಕಡೆಯಿಂದ ನಾನು, ಆ ಕಡೆಯಿಂದ ನೀನು, ಒಳ್ಳೆದಲ್ಲಪ್ಪ. ಒಟ್ಟೊಟ್ಟಿಗೆ ಹಂಗೆಲ್ಲ ಮಾಡಬಾರ್ದು. ಇಷ್ಟೊತ್ತಲ್ಲಿ ಯಾರು ಮಾತಾಡ್ತಿರೋದು? ಕಣ್ಣೀರ್ ಹಾಕ್ಬೇಡ ಕಣೆ, ನನ್ನಿಂದ ನೋಡಕ್ಕಾಗಲ್ಲ. ಇನ್ನು ಎಷ್ಟು ದಿನ ಅಂತ ನಾವ್ ಹೀಗೆ ಇರೋದು ಹೇಳೋ? ನಮ್ಗೂ ಒಂದ್ ಟೈಮ್ ಇರುತ್ತೆ ಕಣೆ, ಅಲ್ಲಿ ತನಕ ತಾಳ್ಮೆ ಕಳ್ಕೊಬೇಡ. ನನಗೆ ಹಗಲು ರಾತ್ರಿ ನಿಂದೆ ಕಣೋ ನೆನಪು, ನಿನ್ ಬಿಟ್ಟು ಒಂದ್ ಕ್ಷಣ.
ಯಾರಿರ್ಬೋದು? ಮೈ ಗಾಡ್, ನೀರ್ ದೋಸೆ ನನ್ನ ಮಗ. ಯಾವ್ದೋ ಹುಡುಗಿನ ತಪ್ಪೋತಾ ಇದ್ದಾನೆ. ಆ ಹುಡುಗಿ ಯಾರು? ಕೀರ್ತಿ, ಕೀರ್ತಿ, ಸಂದೀಪ್, ಒಬ್ರನ್ನೊಬ್ರು ತಪ್ಕೊಂಡು ನಂಬಕ್ಕೆ ಆಗ್ತಾ ಇಲ್ವೇ? ಇದೇನ್ ಕನ್ಸ ನನ್ಸ ನನ್ಸ? ಕೀರ್ತಿ, ಏನೋ ಏನೂ ಇಲ್ಲ ಇಲ್ಲಿ. ಅದು ಏನ್ ನೋಡಿದ್ನೋ ಏನೋ. ಒಳ್ಳೆ ಉಚ್ಚಿನ ಸವಾಸ ಬಾ. ನೋಡಿದ್ರ ಏನೋ ನೋಡೋದು? ಕಿಟಕಿ ಆಚೆ ಏನು ಇಲ್ವಲ್ಲ. ಯಾರು ಇಲ್ವಲ್ಲೋ? ಯಾಕೋ ಇಷ್ಟ ಎದ್ರಿದ್ಯಾ? ಏನು ಇಲ್ವಲ್ಲೋ? ನಾನು ನೋಡ್ದೆ. ಏನ್ ನೋಡ್ದೆ? ಕಿಟಕಿ ಆಚೆ ಸಂದೀಪ. ಸಂದೀಪ ಇಲ್ಲ ಇದನಲ್ಲೋ. ಲೇ ಗುಡ್ಡೆ, ಏನಾಯ್ತು? ಏನಾಯ್ತಾ? ಲೇ ನಿರ್ದೋಸೆ, ನೀನ್ ಆ ಹುಡುಗಿ ಹತ್ರ ಮಾತಾಡ್ತಾ ಇದ್ದಿದ್ದು ಅವಳನ್ನ ತಪ್ಕೊಂಡಿದ್ದಲ್ಲ, ನಾನು ನೋಡ್ದಮ್ಮ. ತಪ್ಕೊಂಡಿದ್ನ ನೋಡ್ದೆ. ಯಾಕೋ ಏನೇನೋ ಮಾತಾಡ್ತಿದ್ಯಾ? ಇವನ್ ಇಲ್ಲೇ ಇದಾನಲ್ಲೋ. ಇವನ್ ಯಾರನ್ನ ತಪ್ಕೋತಾನೆ? ಅದು ಅದು ಕೀರ್ತಿನ. ಏ ಗುಡ್ಡೆ, ಏನು ಕೀರ್ತಿ ಅಂತ ಇದ್ದೆ? ಏ ಗುಡ್ಡೆ, ಈಗೇನ್ ಹೇಳ್ತೀಯ? ಏನೋ ನಿಂದು ಇಷ್ಟೊತ್ನಲ್ಲಿ ರಗಳೆ, ಸರಿಯಾಗಿ ನಿದ್ದೇನು ಮಾಡಕ್ ಬಿಡ್ತಾ ಇಲ್ಲ. ಏ ಚರಣ್, ಏನು ಇವೊಂದು ಗೋಳು? ಹೊರಗಡೆ ನೀನು ಸಂದೀಪ್ ತಪ್ಕೊಂಡಿದ್ ನೀವ್ ನೋಡುದ್ನಂತೆ. ವಾಟ್? ಅಯ್ಯೋ ಪಾಪಿ, ನನ್ ಮಗನೇ ಕೀರ್ತಿ ನನ್ ತಂಗಿ ಸಮಾನ ಕಣೋ, ಅವನಿಗೆ ಮೋಸ ಮಾಡ್ತೀನೇನು? ಲೇ ಗುಡ್ಡೆ, ನೀನ್ ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ನಾಲಕ್ಕೆ ತೊಡಿ, ಅದು ಬಿಟ್ಟು ನನ್ಗೆ ಚರಣ್ಗೆ ಮಧ್ಯೆ ಫಿಟ್ಟಿಂಗ್ ಇಡ್ಬೇಡ. ಗೊತ್ತಲ್ಲ ನನ್ ಬಗ್ಗೆ? ಗೊತ್ತಪ್ಪ, ತೋರ್ಸಿದ್ಯಲ್ಲ. ಚರಣ್, ಅವನ್ ಮಾತ್ ನಂಬೇಡ ಕಣು. ಅವನು ಇಲ್ಲಿಗೆ ಬಂದ್ಮೇಲೆ ಮೆಂಟಲ್ ಆಗಿದ್ದಾನೆ. ಇತ್ತೀಚೆಗೆ ಅವನ್ ಯಾಕೋ ಒಂಥರ ಆಡ್ತಾ ಇದ್ದಾನೆ ಕಣು. ಒಂದ್ ಕೆಲ್ಸ ಮಾಡಣ, ಇಲ್ಲಿಂದ ಹೋಗ್ ತಕ್ಷಣ ಮೊದ್ಲು ಅವನ್ನ ಮೆಂಟಲ್ ಹಾಸ್ಪಿಟಲ್ ಸೇರ್ಸಣ. ಪ್ಲೀಸ್ ಚರಣ್, ನನ್ನ ಅಪಾರ್ಥ ಮಾಡ್ಕೋಬೇಡ. ನಿನ್ನ ಅವಾಗ ನೋಡಿದ್ರೆ ನನ್ ಮೇಲೆ ದೆವ್ವ ಬಂದಿದೆ ಅಂತ ಹೇಳ್ದೆ, ಇವಾಗ ನೋಡಿದ್ರೆ ನನ್ ಸಂದೀಪ್ನ ತಪ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೆ. ಲೇ ಗುಡ್ಡೆ, ರಾತ್ರಿ ಒಬ್ನೇ ಓಡಾಡ್ಬೇಡ ಅಂತ ಎಸ್ಸಲ್ಲಿ ಹೇಳಿಲ್ವೋ ನಿನ್ಗೆ? ಕೀರ್ತಿ ಹೋಗ್ ಸಂದೀಪ್ನ ತಪ್ಪು ಗೊತ್ತಾಳೆ ಅಂದ್ರೆ ಏನೋ. ಗೂಬೆ ನನ್ ಮಗನೆ, ಸೈಲೆಂಟ್ ಆಗಿ ಬಂದ್ಬಿದ್ಕೋ. ಕೀರ್ತಿ ಬಾ, ಬೈ ಬನ್ರೊ. ಕನ್ಸ್ ಕಿನ್ಸ್ ಕಂಡ್ಯಾ? ಹೇಗೆ ಕನ್ಸು ಇಲ್ಲ, ಮಣ್ಣಾಗಟ್ಟಿನೂ ಇಲ್ಲ, ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ, ಕಂಡು ಹಿಡಿತೀನಿ. ನೀನೇನ್ ಸಿ ಬಿ ಐ ಶಂಕರ್ ಅಲ್ಲ, ಬಾ. ಸಾಬ್, ನಿಮ್ದಕ್ಕೆ ಗಾಡಿ ರೆಡಿ? ಹಾ ಓಕೆ ಸಾಬ್, ಗಾಡಿ ಸ್ಟಾರ್ಟ್ ಮಾಡಿ. ಎಷ್ಟು ಸರ್? 800 ಕೊಡಿ ಸರ್. ಥ್ಯಾಂಕ್ ಯು ಸರ್. ಈ ಜಾಗದಾಗೆ ಒಬ್ಬ ಹುಚ್ಚ ಇದ್ದ, ಅವನು ಇತ್ತೀಚೆಗೆ ಕಾಣ್ತಾ ಇಲ್ವಂತೆ. ಆ ಮ್ಯಾನೇಜರ್ ಹೇಳಿದ್ರು, ನೀವೇನಾದ್ರೂ ನೋಡಿದ್ರ? ಇಲ್ಲ ಸರ್, ನಾವ್ಯಾರು ನೋಡಿಲ್ಲ ಸರ್. ಪಾಪ, ಏನಾಗ್ಬೋದ್ನೋ ಏನೋ. ಲೋ ದೇವ, ನಾವಿಲ್ಲಿಂದ ಎಷ್ಟು ಬೇಗ ಜಾಗ ಖಾಲಿ ಮಾಡ್ತೀವೋ ಅಷ್ಟು ಒಳ್ಳೇದು ಕಣೋ. ಅವ್ರನ್ನ ಬೇಗ ಕರೆಯೋ. ಹೇ ಸಂದೀಪ್, ಗುಡ್ಡೆ, ಬೇಗ ಬನ್ರೋ. ಮತ್ತೆ ಬೇಗ ಬಂದೆ ಬಂದೆ ಬಂದೆ.
ಕುತ್ಕೊಳ್ಳಿ ಕುತ್ಕೊಳ್ಳಿ ನಡೆಯ 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 ಬೇಗ ನಡೆಯ ಬೇಗ ನಡೆಯೋ ಒಂದ್ ನಿಮಿಷ ಓಕೆ ಏನಾಯ್ತು ಕೀರ್ತಿ ಇನ್ನು ಬರ್ಲೇ ಇಲ್ಲ ಎಲ್ಲೋ ಎಲ್ಲೋ ಚರಣ ಕೀರ್ತಿ ಏ ಕೀರ್ತಿ ಎಲ್ಲೋದ್ಲು ಈ ನೀರ್ ದೋಸೆ ನನ್ ಮಗ ಇಲ್ಲೇ ಇದನ್ನಲ್ಲ ಅವಳೆಲ್ಲೋದ್ಲೆ ಯಾರಿಗೆ ಗೊತ್ತು ಮುಚ್ಕೊಂಡು ಕುತ್ಕೋ ಏ ಗುಡ್ಡೆ ಮೇಲ್ಗಡೆ ರೂಮ್ ನಲ್ಲಿ ಏನಾದ್ರು ಇದ್ದಾಳೇನೋ ಹೋಗಿ ಕರ್ಕೊಂಬರೋ ನಾನಾ ಎಲ್ಲಾದ್ರೂ ಉಂಟೆನಾ ನಾನು ಹೋದ್ರೆ ಬರೀ ನನ್ನ ಬಾಡಿ ಬರುತ್ತೆ ಅಷ್ಟೇ ಬಾಡಿ ಯಾಕೋ ಬರುತ್ತೆ ಹೌದಲ್ವಾ ಯಾಕೆ ಬರುತ್ತೆ ಬರಲ್ಲ ಚರಣ್ ನೀನೇ ಕರೆಕ್ಟ್ ಕಣೋ ಜಸ್ಟ್ ಗೋ ಅಂಡ್ ಸಿ ಕೀರ್ತಿ ಇವನ್ನ ದೇವ್ರೆ ಕಾಪಾಡಬೇಕು ಸುಮ್ಮನೆ ಇರೋ ಕೀರ್ತಿ 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 ಅವಳು ಯಾಕೋ ಬರ್ಲಿಲ್ಲ ಗೊತ್ತು ಕೀರ್ತಿ 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 ಏ ಕೀರ್ತಿ 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 ಏ ಡಾರ್ಲಿಂಗ್ ಏನ್ ಹೋಯ್ತು ಕರ್ಮ ಕೀರ್ತಿ ಕೀರ್ತಿ ಎಲ್ಲೋ ದೇವ ಎಲ್ಲೋ ಗೊತ್ತಿಲ್ಲ ಲೋ ಕೀರ್ತಿ ಎಲ್ಲೋ ಎಲ್ಲ ಕಡೆ ಹುಡುಕ್ದೆ ಕಣ್ರು ಎಲ್ಲೂ ಕಾಣ್ತಿಲ್ಲ ಮತ್ತೆಲ್ಲೋದ್ಲು ಲೇ ವಚನ್ ಹೋದ ವರ್ಷ ಬುಕ್ ಮಾಡಿದಲ್ಲ ಗೆಸ್ಟ್ ಹೌಸ್ ಸೂಪರ್ ಆಗಿತ್ತಲ್ಲ ಇದ್ಯಾವ್ದು ಥರ್ಡ್ ಕ್ಲಾಸ್ ಒಳ್ಳೆ ಬೂತ್ ಬಂಗ್ಲೆ ಇದ್ದಂಗೆ ಇದೆಯಲ್ಲ ನಾವೇನ್ ಸಂಸಾರನ ಮಾಡ್ಬೇಕಿದ್ರಲ್ಲಿ ಮುಚ್ಕೊಂಡು ಕೂತ್ಗಳಲ್ಲ ಕೀರ್ತಿ ಕೀರ್ತಿ ಸಿಕ್ಕಿದ್ಲ ಚರಣ್ ಕಾಣಿಸಿದ್ಲೇನೋ ಕಾಣಿಸಿದ್ಲೇನೋ ಇಲ್ವಲ್ಲ ಮಗ ಬಬ್ಬಲ್ ಡ್ಯಾನ್ಸ್ ಆಡ್ತಿದ್ನಲ್ಲ ಸೂಪರ್ ಆಗಿದ್ಲು ಮಗ ನಿಜ ಕಣಮ್ಮ ಅವಳಿಗೊಂದು ವಿಷಯ ಹೇಳ ಅವಳು ನನ್ನ ಜೊತೆ ಒಂದು ಗಂಟೆ ಇದ್ದು ಹೋಗ್ಲಿ ಆಮೇಲೆ ನಾನು ಸತ್ರು ಚಿಂತೆ ಎಲ್ಲ ಕಂಡ್ರು ಸೂಪರ್ ಡೈಲಾಗ್ ಮಗ ಮಚ್ಚ ನೀ ಸಾಯಕ್ ರೆಡಿ ಇದ್ರೆ ನಿನ್ನ ಆಸೆ ನಾನ್ ನೆರವೇರಿಸ್ತೇನೆ ನೀನೇನಾದ್ರೂ ಈ ಕೆಲಸ ಮಾಡ್ಬಿಟ್ರೆ ಮುಂದಿನ ಜನದಲ್ಲೇ ನಿನ್ನ ಹೆಂಡತಿ ಗಂಡನಾಗಿ ಸೇವೆ ಮಾಡ್ತೀನಿ ಕಣ ನನ್ ಮಗನೇ ಮಿತ್ರ ದ್ರೋಹಿ ಏನ ಯಾಕ್ರ ಆಗ್ದಿರೋದೆಲ್ಲ ಮಾತ್ರ ಟೈಮ್ ವೇಸ್ಟ್ ಮಾಡ್ತೀರಾ ಅವಳು ನಮಗ್ ಸಿಗಲ್ಲ ಮರ್ತು ಬಿಡಿ ಮರೆಯಲ್ಲ ಕಣ್ರು ಅವಳು ದೇವಲೋಕದ ಅಪ್ಸರೇ ಆಗಿರ್ಲಿ ಬಿಡಲ್ಲ ಏನ್ ಗುರು ಏನ್ ಮಾತಾಡ್ತಿದ್ಯಾ ಈಗ ದೀಗ್ಲೇ ಅವಳು ಎಲ್ಲಿದ್ರು ಹೋಗಿ ತಕ ಬರ್ತಿಲ್ರ ಫಸ್ಟ್ ನೈಟ್ ಗೆ ಅರೇಂಜ್ ಮಾಡ್ರ ಓಕೆ ಗುರು ಓಕೆ ಓಕೆ ಗುರು ಒಂದ್ ನಿಮಿಷ ಏನ ದುರ್ಯೋಧನ ಜೊತೆ ಯಾವಾಗ್ಲೂ ದುಶ್ಯಾಸನ ಇರ್ಬೇಕು ಅಲ್ಲಿ ಯಾರೋ ಇದಾರೆ ಕಣು ನನ್ ಮಗನೇ ಅಲ್ಲೇನಿದ್ಯೋ ಕುಡ್ದೆ ಜಾಸ್ತಿ ಆಗಿದೆ ನನ್ ಮಗನೇ ನಿನ್ ಕಣ್ಣಿಗೆ ಪವರ್ ಔಟ್ ಆಗಿದೆ ನಿನ್ ಬ್ರೈನ್ ಎಲ್ಲ ಎಣ್ಣೆ ತುಂಬಿಕೊಂಡಿದೆ ಅಲ್ಲಿ ಏನಿದ್ಯೋ ಬರ ನಾನ್ ನೋಡ್ತೀನಿ ಬರ ಏಯ್ ಯಾರೋ ಇದಾರ ಇಲ್ಲಿ ನೋಡ್ ಬರ ನನ್ ಮಕ್ಳು ಫುಲ್ ಬಿಲ್ಡಪ್ ಕೊಟ್ಟು ಹೋದ್ರಲ್ಲ ನಿಜವಾಗ್ಲ ಹುಡುಗಿನ ಕರ್ಕೊಂಡ್ ಬರ್ತಾರಾ ನಂಗಂತೂ ಡೌಟೇ ಇಲ್ಲಮ್ಮ ನನಗ್ ಫುಲ್ ಡೌಟ್ ಮಗ ಯಾಕೋ ಲಾಸ್ಟ್ ಟೈಮ್ ಇದೇ ತರ ನೀನು ವಚನ ಸೇರಿ ಯಾವ್ದು ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ರಾತ್ರಿ ಎಲ್ಲಾ ಸಾವಿತ್ರಿ ಮನೇಲಿ ಇದ್ದು ಬೆಳಗ್ಗೆ ಬರ್ಲಿಲ್ವೇನಲ್ಲೇ ಸತ್ಯ ಹೇಳ್ತಿದ್ದೀನಿ ಮಗ
ನಂದೇನು ತಪ್ಪಿಲ್ಲ, ಎಲ್ಲ ಒಂದೇ. ಮುಚ್ಚಲಿ, ನೀನೇನ್ ದೊಡ್ಡ ಸತ್ಯಹರಿಶನ್ ಅಂತ ತುಂಡು, ನಿನ್ ಬಗ್ಗೆ ನನಗೇನು ಗೊತ್ತಿಲ್ವಾ? ಲೇ, ನಿನ್ ರಹಸ್ಯ ಎಲ್ಲ ನನಗ್ ಗೊತ್ತು ಕಣಲೆ, ಗೊತ್ತು. ದೊಡ್ಡ ಸಿಬಿಐ ಎಲ್ಲ ಗೊತ್ತಿರಕ್ಕೆ, ನಿನ್ನಂತ ಕಂಜೂಸ್ ಬಡ್ಡಿ ಮಗ ನಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲೇ ಯಾರು ಇಲ್ಲ. ಯಾವಲ್ಲೇ ಕಂಜೂಸ್? ನೀನು, ನಿಮ್ಮ ಅಪ್ಪ, ನಿನ್ ತಾತ ಕಣಲೆ ಕಂಜೂಸ್. ನಿನಗೂ ಬೈತೀನಿ, ನಿಮ್ಮ ಅಪ್ಪಂಗೂ ಬೈತೀನಿ. ಲೇ, ಏನೋ ಮಾಡ್ತೀರ ನೀನು. ನನ್ಗೆ ಹೊಡಕ್ ಬರ್ತೇನೆ ನೀನು. ಇಷ್ಟು ಬೇಗ ಹುಡುಗಿನ ಕರ್ಕೊಂಬಂದ್ರೆ ಇವರು ಏನಪ್ಪ? ಎಸ್. ಆ ಫ್ರೆಂಡ್ಸ್ ಪಬ್ನಲ್ಲಿ ಡ್ಯಾನ್ಸ್ ಮಾಡ್ತಿದ್ದು ನೀನೇ ತಾನೇ? ಮತ್ತೆ ನನ್ನ ಫ್ರೆಂಡ್ಸ್ ನಿನ್ನೇ ಕರ್ಕೊಂಬತ್ತೀನಿ ಅಂತ ಬಂದ್ರಲ್ಲ, ಅವ್ರೆಲ್ಲಿ? ಓ, ಅವರಾ? ಅವ್ರ ಸರ್ದಿ ಇನ್ನು ಬಂದಿಲ್ಲ, ನಿಮ್ ಕೆಲ್ಸ ನೀವು ಮುಗಿಸಿ. ಹೌದಾ? ಬಾ 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 ಬಾ. ಚಿನ್ನ, ನಿನ್ ನಗ್ತಾ ಇದ್ರೆ ಎಷ್ಟು ಮುದ್ದಾಗಿರುತ್ತೆ ಗೊತ್ತಾ? ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆಗೋಯ್ತು. ಆಮೇಲೆ ನೀವು ಸತ್ರು ಪರವಾಗಿಲ್ಲ. ಅಂದ್ರೆ ನಿಮ್ಗೂ ಅದೇ ಅಲ್ವಾ ಆಸೆ? ಓಹ್, ಆ ವಿಷಯ ಹೇಳ್ಬಿಟ್ರ ನಿಂಗೆ? ನೀವು ಏನ್ ಕಮ್ಮಿ ಇಲ್ಲ, ಬನ್ನಿ ಒಳಗಡೆ. ನಡಿ ನಡಿ. ಬಾ ಕೂತ್ಕೋ. ಎಣ್ಣೆ ಕುಡಿತೀಯಾ? ಕುಡಿತೀಯಾ ಅಲ್ಲ, ಹೊಡಿತೀಯಾ ಅಂತ ಕೇಳ್ಬೇಕು. ಹೌದೌದು, ಎಣ್ಣೆ ಹೊಡಿತೀಯಾ? ಹೊಡ್ಕೊಂಡೇ ಬಂದಿದ್ದೀನಿ. ಹೌದಾ? ನನಗಿನ್ನ ಫಾಸ್ಟು. ಈಗಿನ ಕಾಲದಲ್ಲಿ ಗಂಡಸ್ರಕ್ಕಿಂತ ಹೆಂಗಸ್ರೇ ಫಾಸ್ಟ್. ನೀನು ತುಂಬಾ ಚೆನ್ನಾಗಿ ಮಾತಾಡೋಕ್ ಕಲ್ತಿದ್ಯಾ, ನಿನ್ ಬ್ರೈನು ಸೂಪರ್. ನಿನಗ್ ಬರೀ ತಲೆಲ್ ಬ್ರೈನ್ ಇದ್ರೆ ನನಗ್ ಮೈಯೆಲ್ಲ ಬ್ರೈನ್. ಮೈ ತುಂಬಾ ಬ್ರೈನ? ಯಾಕೆ ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಅಂದ್ರೆ ಹೋಗಿ ಎಣ್ಣೆ ತಗೊಂಡ್ ಬಾ. ಎಣ್ಣೆ? ಕುಡಿತ್ಯಾ? ಕುಡಿ. ನೀನ್ ಕುಡಿ. ಹೇ ರೋಹಿ, ಹೇ ರೋಹಿ, ಎಲ್ಲಿದ್ಯಾ ಬಾರೋ, ಇವತ್ ನಿನ್ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಅರೆ ನೀವು? ನಿಮ್ ಫ್ರೆಂಡ್ ಕಳ್ಸಿದ್ರು. ಹೌದಾ? ಇಲ್ಲಿ ಇನ್ನೊಬ್ಬ ಇದ್ನಲ್ಲ, ಅವನೆಲ್ಲ ಹೋದ? ಅವನ್ ಕೆಲ್ಸ ಮುಗೀತು, ಮಲಗ್ಸ್ ಬಂದಿದ್ದೀನಿ. ಇವಾಗ ನಿನ್ ಸರ್ದಿ. ಹೌದಾ? ಹಾಗಾದ್ರೆ ಹಬ್ಬ ಮಾಡ್ಬಿಡೋಣ. ಕೀರ್ತಿ, 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 ಕೀರ್ತಿ. ಓಂ ಕ್ಲೀಂ ಕ್ಲೀಂ ಶ್ರೀಂ ಶ್ರ.
ಯಾರ ಹತ್ರ ಬರ್ಬೇಡಿ, ಯಾಕೆ ತುಂಬಾ ಅಪಾಯ. ಅಪಾಯನ? ಹೋಗಿ ಹೊಟ್ಟೋಗಿ, ಇಲ್ಲಿಂದ ತಿರುಗಿ ನೋಡ್ಬೇಡಿ. ಸ್ವಾಮಿ, ಅವಳ ನಮ್ ಫ್ರೆಂಡ್ ಕೀರ್ತಿ ಸ್ವಾಮಿ. ಇರ್ಬೋದು, ಆದ್ರೆ ಇವಳಲ್ಲಿ ಇನ್ನೊಬ್ಳಿದ್ದಾಳೆ ನೋಡಿಲ್ಲಿ. ಹೇಳು ಯಾರ್ ನೀನು? ಹೇಳ್ತೀನಿ ಹೇಳ್ತೀನಿ. ಹೆಸರು ಪ್ರಿಯಾ, ನಂದು ಬಳ್ಳಾರಿ ಹತ್ರ ಒಂದು ಹಳ್ಳಿ. ನನಗೆ ನಮ್ಮ ಅಜ್ಜಿನ್ ಬಿಟ್ರೆ ನನಗೆ ಅಂತ ಬೇರೆ ಯಾರು ಇರ್ಲಿಲ್ಲ. ನನಗಿದ್ದಿದ್ದು ನನ್ನ ಫ್ರೆಂಡ್ ಸೌಮ್ಯ ಮತ್ತೆ ಮಣಿ ಮಾತ್ರ. ನಾವು ಮೂರು ಜನ ಒಳ್ಳೆ ಸ್ನೇಹಿತರಾಗಿದ್ವಿ. ಪ್ರಿಯಾ, ಇತ್ತೀಚೆಗೆ ಯಾಕೋ ಒಂಥರ ಇರ್ತೀಯಲ್ಲ, ಏನಾಯ್ತು? ಸೌಮ್ಯ ಯಾಕೋ ಏನೋ ಗೊತ್ತಿಲ್ಲ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ತುಂಬಾ ಟೆನ್ಷನ್, ಭಯ ಆಗ್ತಾ ಇದೆ. ಅದೇ ಯಾಕೆ, ಏನಾಯ್ತು? ಮಣಿ ಮಣಿ ಏನಾಯ್ತು ಅವನ್ಗೆ? ಮಣಿಗೆ ಏನು ಆಗಿಲ್ಲ ಕಣೆ. ಕಮಾನ್ ಪ್ರಿಯಾ, ಟೆನ್ಷನ್ ಕೊಡ್ಬೇಡ, ಏನಾಯ್ತು ಹೇಳು. ಪ್ರಿಯಾ ಯಾಕೆ, ಏನಾಯ್ತು? ಅದು ಮಣಿ ಅಂದ್ರೆ ನನಗೆ ತುಂಬಾನೇ ಇಷ್ಟ ಕಣೆ. ಓ, ಅವನ್ಗೆ ಗೊತ್ತಿಲ್ಲ, ನಾನು ಅವನನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವನು ಗೊತ್ತಿಲ್ಲ. ಹ್ಮ್, ಸರಿ ಹೋಯ್ತು. ನಾನು ಅವನ ಜೊತೇಲಿ ಇದ್ರೆ ಎಲ್ಲ ಮರ್ತು ಬಿಡ್ತೀನಿ. ಅದು ಕೂಡ ಅವನ್ ಗೊತ್ತಿಲ್ಲ. ಗೊತ್ತಿಲ್ಲ. ಏ ಹುಚ್ಚಿ, ಮಣಿ ಕ್ಯಾರೆಕ್ಟರ್ ನನ್ಗಿಂತ ಚೆನ್ನಾಗಿ ನಿನ್ಗೆ ಗೊತ್ತು, ಭಯ ಯಾಕೆ ಹೇಳ್ಬಿಡು. ನನ್ ಭಯ ಮಣಿ ಬಗ್ಗೆ ಅಲ್ಲ ಕಣೆ, ಅವ್ರ ಅಪ್ಪ ಅಮ್ಮನ ಬಗ್ಗೆ. ಅಲ್ಲ ಕಣೆ, ನೀನ್ ಈ ತರ ಹೆದರುಕೊಂಡ್ರೆ ಅವನಿಗೆ ಹೇಗ್ ಗೊತ್ತಾಗುತ್ತೆ ಹೇಳು? ಧೈರ್ಯನೇ ಬರ್ತಾ ಇಲ್ಲ ಕಣೆ. ಪ್ಲೀಸ್ ಕಣೆ, ನೀನೇನಾದ್ರೂ ಹೆಲ್ಪ್ ಮಾಡ್ಬೇಕು, ನೀ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ, ಪ್ಲೀಸ್. ಆಯ್ತ್ ಕಣೆ, ಮಣಿ ಇವತ್ ಸಂಜೆ ತೋಟದ ಕಡೆ ಬರ್ತಿದ್ದಾನೆ, ಇವತ್ತೇ ಮಾತಾಡ್ತೀನಿ. ಮಣಿ, ಪ್ರಿಯಾ ಬಗ್ಗೆ ನಿನ್ ಅಭಿಪ್ರಾಯ ಏನು? ಯಾಕೆ ಹಿಂಗ್ ಕೇಳ್ತಾ ಇದೀಯಾ? ಹೇ ಸುಮ್ನೆ ಕೇಳ್ದೆ ಕಣೋ, ಹೇಳು. ಓ ಹೌದಾ, ಅವಳು ರೂಪವಂತೆ, ಬುದ್ಧಿವಂತೆ, ಗುಣವಂತೆ. ಥ್ಯಾಂಕ್ ಯು ಕಣೋ. ಅವಳ ಮದ್ವೆ ಬಗ್ಗೆ ಹೇಳು. ಅವಳಿಗೆ ಮದ್ವೆ ಫಿಕ್ಸ್ ಆಯ್ತಾ? ಅದೇನಿಲ್ಲ ಕಣೋ, ಅವಳ ಮದ್ವೆ ಆಗೋ ಗಂಡನ್ ಬಗ್ಗೆ ಹೇಳು. ನಿಜ ಹೇಳ್ಬೇಕು ಅಂದ್ರೆ ಪ್ರಿಯಾನ್ ಮದ್ವೆ ಆಗೋ ಗಂಡು ತುಂಬಾ ಪುಣ್ಯವಂತ ಕಣೆ. ಆ ಪುಣ್ಯವಂತ ನೀನೇ ಯಾಕೆ ಆಗ್ಬಾರ್ದು? ಏಯ್ ಏನ್ ಹೇಳ್ತಿದ್ಯಾ ನೀನು? ಈ ಮಾತ್ ಪ್ರಿಯಾ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾಳೆ? ಪ್ರಿಯಾ ಏನ್ ಅನ್ಕೊಂತಾಳೆ ಅನ್ನೋದ್ ನನಗ್ ಗೊತ್ತು. ನೀನ್ ಆತ್ಮ ವಂಚನೆ ಮಾಡ್ಕೊಳ್ದೆ ಹೇಳು, ಪ್ರಿಯಾ ಅಂದ್ರೆ ನಿನಗಿಷ್ಟನಾ? ಬರೀ ಇಷ್ಟ ಅಲ್ಲ ಕಣೆ, ಅವಳಂದ್ರೆ ನಂಗೆ ಪಂಚ ಪ್ರಾಣ. ಹಾ, ಕೇಳಿಸ್ತಿಲ್ಲ ಕಣೋ, ಇನ್ನೂ ಸ್ವಲ್ಪ ಜೋರಾಗಿ ಹೇಳು. ಪ್ರಿಯಾ ಅಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ. ಪ್ರಿಯಾ ಕೇಳಿಸ್ತಾ? ಪ್ರಿಯಾನಾ? ಎಲ್ಲಿ? ಆಹಾ ಸಾಕು ಸಾಕು, ಫಸ್ಟ್ ನೈಟ್ಗೆ ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಕೊಳ್ಳಿ. ಇವತ್ತೇ ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬೇಕು. ಆಲ್ ದಿ ಬೆಸ್ಟ್. ಅಕ್ಕ. ಏನು? ಐದು ವರ್ಷ ಆದ್ಮೇಲೆ ಊರಿಗೆ ಬಂದಿದ್ದೀನಿ, ಫ್ರೆಂಡ್ಸ್ ನೆಲ್ಲ ಮಾತಾಡ್ಸ್ಕೊಂಡ್ ಬರ್ಬೇಕು, ಸಂಜೆ ಲೇಟ್ ಆಗುತ್ತೆ. ಅಮ್ಮನ್ಗೆ ಹೇಳ್ಬಿಡ್ತೀಯಾ? ಆಯ್ತು ಕಣೋ, ಬಾಯ್ ಬಾಯ್. ಹಲೋ, ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ನಡಿ. ಹಾ, ನಾನು ಪ್ರಿಯಾಗೆಲ್ಲ ಹೇಳಿದ್ದೀನಿ. ಪ್ರಿಯಾ ಕೂತ್ಕೋ. ಹೇ ಪ್ರಿಯಾ, ಯಾಕೆ ಕಣ್ಣೀರು? ಸೌಮ್ಯ, ಸ್ನೇಹಿತಿಯಾಗಿ ನಿನ್ನ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವರ್ಷ ಮುಗಿಯೋದೊಳಗಡೆ ಒಂದ್ ಗಂಡ್ ಮಗು ಆಯ್ತು ಅಂತ ಫೋನ್ ಮಾಡು, ನಾನೇ ಅವನ ಮದ್ವೆ ಆಗ್ತೀನಿ, ಋಣ ತೀರುತ್ತೆ. ಸೌಮ್ಯ, ಇದು ನಮ್ಮಿಬ್ಬರ ಸ್ನೇಹಕ್ಕಾಗಿ, ಇದು ನಿನ್ನ ಹತ್ರ ಯಾವಾಗ್ಲೂ ಜೋಪಾನವಾಗಿಟ್ಕೋ. ಬಂದೆ
ಅಯ್ಯ ನನ್ನ ಮಗನೆ ಸಾಯ್ಸಾಕ್ಬಿಟ್ಟಲ್ಲ. ಸರಿ, ಒಂದ್ ಕೆಲಸ ಮಾಡೋಣ. ಇವತ್ತು ರಾತ್ರಿನೇ ಯಾರು ಇಲ್ದೆ ಇರೋ ಜಾಗದಲ್ಲಿ ಎಲ್ಲಾದರೂ ದೂರ ತಗೊಂಡೋಗಿ ಹೋತಾಕ್ಬಿಟ್ಟು ಬರೋಣ. ಆದ್ರೂ ನಾನು ಬದುಕಿದ್ದೆ. ಆಮೇಲೆ ನನ್ನ ಕತ್ ಮೇಲೆ ಕಾಲಿಟ್ಟು ತೊಳೆದು ತೊಳೆದು ಸಾಯಿಸ್ಬಿಟ್ರು. ಆಗ ನೀನೆ ನನ್ನ ಮತ್ತೆ ಬಂಧಿಸ್ದೆ. ನನಗೆ ನನ್ನ ಮಣಿ ರಕ್ತದಿಂದ ಬಿಡುಗಡೆ ಆಯ್ತು. ಈಗಾಗ್ಲೇ ಇಬ್ಬರನ್ನ ಸಾಯಿಸಿದೀನಿ, ಉಳಿದಿಬ್ಬರನ್ನು ಬಿಡೋದಿಲ್ಲ. ಅವ್ರನ್ನ ಸಾಯಿಸಿ ನಾನು ಇಲ್ಲಿ ಹೋಗಲ್ಲ. ಪುನರಪಿ ಜನನಂ ಪುನರಪಿ ಮರಣಂ, ನಿನಗೆ ಮತ್ತೊಂದು ಜನ್ಮ ಸಿಕ್ಕಿದೆ, ಸುಮ್ನೆ ಹೊಟಗೋ. ನಾನು ಎಲ್ಲೂ ಹೋಗಲ್ಲ. ನಾನು ಅವ್ರನ್ನ ಕೊಲ್ಲಕ್ ಬಿಡಲ್ಲ. ನಾನು ಅವ್ರನ್ನ ಬರೀ ತಗೊಂಡಿದ್ದೀನಿ. ಅದೇನ್ ಕೊಲ್ತೀಯ ನಾನು ನೋಡ್ತೀನಿ. ಈ ಮಂತ್ರವಾದಿ ಏನ್ ಮಾಡ್ತಾ ಇದ್ದಾನೋ ಏನೂ ಗೊತ್ತಾಗ್ತಿಲ್ಲ. ಇವ್ನ ಹಿಂಗೆ ಬಿಟ್ರೆ ನಮ್ ಕೀರ್ತಿನ ಕಳ್ಕೊಂಡ್ಬಿಡ್ತೀವ. ಹೌದ್ ಚರಣ್, ಈ ನನ್ ಮಗನ್ಗೆ ಒಂದ್ ಗತಿ ಕಾಣಿಸ್ಲೇಬೇಕು. ವಚನ್, ಮಾರುತಿ ರೋಹಿತ್ ಆ ಹುಡುಗಿ ಬಗ್ಗೆ ಕೇಳಿದ್ರೆ ಏನು ಸುಳ್ಳು ಹೇಳೋದು? ಸುಳ್ಳು ಯಾಕೋ ಹೇಳ್ಬೇಕು, ನಿಜನ ಹೇಳೋಣ ಬಿಡು. ನೈಟ್ ಎಲ್ಲ ಹುಡುಕುದ್ವಿ, ಸಿಕ್ಲಿಲ್ಲ ಅಂದ್ರೆ ಆಯ್ತು. ದೊಡ್ಡದಾಗ ಬಿಲ್ಡಪ್ ಬೇರೆ ಕೊಟ್ಕೊಂಡ್ ಬಂದ್ವಲ್ಲ ಗುರು. ಮುಚ್ಕೊಂಡು ಅಡಿಯಪ್ಪ. ಯಾರು ಇದ್ದೀರಾ ಗುರು? ಯಾರದು ಕಾರ್ನಿಲ್ಸ್? ಯಾರು ಕೂಗ್ತಾ ಇದಾರೆ? ನೋಡ್ ನೋಡು ಯಾರು ಗುರು? ಈ ಕಡೆ ಕೇಳಿಸ್ತಾ ಇದೆ. ನೋಡು ನೋಡು ಗುರು, ನೋಡಿ ನೋಡಿ, ಕಾಪಾಡಿ. ಎಲ್ಲೋ ಯಾರು ಇದ್ದೀರಾ ಸ್ವಾಮಿ? ಏನಿದು, ಎಲ್ಲರನ್ನು ಕಟ್ಟಕ್ಕೋರ್ ನೀವು? ನಿಮ್ಮನ್ನ ಯಾರು ಕಟ್ಟಾಕ್ ಬಿಟ್ಟಿದ್ದಾರೆ? ನಿಮ್ಮನ್ನು ಕಟ್ಟಾಕೊಟ್ಟ ಟೈಮ್ ಬಂದಿದೆ. ಮೊದ್ಲು ಹಗ್ಗ ಬಿಚ್ಚು ಹೇಳ್ತೀನಿ. ಅವಳು ಮತ್ತೆ ಬಂದಿದ್ದಾಳೆ. ಪುನರಪಿ ಜನನಂ ಪುನರಪಿ ಮರಣಂ. ಒಂದ್ ವರ್ಷದಿಂದ ಇದೇ ಜಾಗದಲ್ಲಿ ಒಂದ್ ಹೆಣ್ಣನ್ನು ಹೂತಾಕಿದ್ರಲ್ಲ ನೀವು, ನೆನಪಿದ್ಯಾ? ಅವತ್ತು ಅವಳನ್ನ ನೀವೇ ಬಂಧಿಸಿದ್ರಲ್ಲ ಸ್ವಾಮಿ. ಬಂಧಿಸಿದ್ದೆ, ಈಗ ಬಂಧನದಿಂದ ಆಚೆ ಬಂದಿದ್ದಾಳೆ. ನಮಗೀಗ ನೀವೇ ಗತಿ ಸ್ವಾಮಿ, ನೀವೇ ನಮಗ್ ಕಾಪಾಡ್ಬೇಕು. ಚಿರಾಗ್, ಅವರಿಬ್ರು ಎಲ್ಲಿಗೆ ಬರ್ಕೊಳ್ಳೋ? ಅವರಿಬ್ರನ್ನ ಆಗ್ಲೇ ಬಲಿ ತಗೊಂಡಾಯ್ತು. ಉಳಿದಿರೋದ್ ನೀವಿಬ್ರು, ನಿಮ್ಮನ್ನು ಬಲಿ ತಗೊಳ್ಳೋದಲ್ಲೇ ಬಿಡೋದಿಲ್ಲ ಸ್ವಾಮಿ. ಹಾಗಾದ್ರೆ ನಾವಿಬ್ರು ಊರ್ ಬಿಟ್ಟು ಹೋಗ್ಬಿಡ್ತೀವಿ. ಅಪಾಯ, ತುಂಬಾ ಅಪಾಯ. ಹಾಗಾದ್ರೆ ಸ್ವಾಮಿ, ಈಗ ನಾವೇನ್ ಮಾಡೋದು ಸ್ವಾಮಿ? ಇವತ್ತು ಗುರುಪೂರ್ಣಿಮೆ, ರಾತ್ರಿ 12 ಗಂಟೆ ತನಕ ಅವಳನ್ನ ನನ್ನ ಕೈಲಿ ಬಂಧಿಸಕ್ಕಾಗಲ್ಲ. ತುಂಬಾ ಶಕ್ತಿಶಾಲಿ ಆಗಿದ್ದಾಳೆ. ಅಲ್ಲಿವರೆಗೂ ನಿಮ್ಮ ಹುಷಾರಲ್ಲಿ ನೀವಿರ್ಬೇಕು. 12 ಗಂಟೆ ತನಕ ನಿಮ್ಮ ಹಿಂದೆ ಇದ್ಬಿಡ್ತೀವಿ. ಯಾಕೆ ನನ್ನನ್ನು ನಿಮ್ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತನಾ? ಹಂಗಲ್ಲ ಸ್ವಾಮಿ, ಮಾತ್ ಬೇಡ. ನಿಮ್ಮ
ಎಡ್ಗೈ ಕೊಡಿ. ರಾತ್ರಿ 12 ಗಂಟೆ ತನಕ ಇದು ನಿಮ್ ಕೈಯಲ್ಲೇ ಇರ್ಬೇಕು. ಅಲ್ಲಿವರೆಗೂ ನಿಮ್ಮನ್ನ ನೀವೇ ಹುಷಾರಾಗಿ ನೋಡ್ಕೊಳ್ಳಿ. 12 ಗಂಟೆ ಆದ್ಮೇಲೆ ಇದೇ ಜಾಗಕ್ಕೆ ಬನ್ನಿ. ಅವಾಗ ನನ್ನ ಆಟ ಏನು ಅನ್ನೋದು ನಾನ್ ತೋರಿಸ್ತೀನಿ. ಪುನರಪಿ ಜನನಂ ಪುನರಪಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡ ಗುರು. ನನ್ನ ಕಣ್ಣಿಗೆ ಪೂರ್ತಿ ಡಾರ್ಕ್ ಕಾಣ್ತಿದೆ 12 ಗಂಟೆ ತನಕ. ಮೈ ಗಾಡ್. ಏಯ್, ಇದಕ್ಕ ಹಿಂಗ್ ಕೂತ್ಕೊಂಡಿದ್ಯಾ ವಚನ್? ಮಾರುತಿ ರೋಹಿತ್ ನನ್ನ ಕೈಲಿ ಮರೆಯಕ್ ಆಗ್ತಾ ಇಲ್ಲ ಕಣ. ನೋಡ, ಅವರಿಬ್ರು ಟೈಮ್ ಮುಗ್ದೋಗಿತ್ತು, ಹೊರಟೋದ್ರು. ನಾವಿಬ್ರು ಟೈಮ್ ಚೆನ್ನಾಗಿದೆ ಮಗ, ಇನ್ನು ಉಸಿರಾಡ್ತಾ ಇದೀವಿ. ತಗ ಕುಡಿ. ಅಂದ್ರೆ ನಮ್ಗೇನು ಆಗಲ್ಲ ಅಂತೀಯಾ? ಆ ಮಂತ್ರವಾದಿ ಹೇಳಿಲ್ವೇನೋ, ಕೈಗೆ ಅಂತರ ಕಟ್ಟಿಲ್ವಾ? 12 ಗಂಟೆ ತನಕ ಏನೂ ಆಗಲ್ಲ, ಕುಡಿ. ನನ್ಗೇನು ಬೇಡ ಕಣ. ಹೆದ್ರಕೋ ಬೇಡ ಕಣ, ಕೈಯಲ್ಲಿ ಏನಿದೆ ನೋಡು, ವಜ್ರದ ಕವಚ. ಇದಿದ್ರೆ ಯಾರು ಏನು ಮಾಡಕ್ಕಾಗಲ್ಲ, ಕುಡಿಯಲೇ. ಬೇಡ ಕಣೋ, ನನಗೆ ಕುಡಿಯಕ್ ಮೂಡಿಲ್ಲ. ಆ ಎತ್ತೋ ನನ್ನ ಮಗನೇ, ನಿನ್ ಕರ್ಮ ಎಲ್ಲದ ಹಾಳಾಗ್ ಹೋಗ. ಇವನ್ಗಿರೋ ಧೈರ್ಯ ನನಗಿಲ್ಲ. ಇವನ್ ಮೈಂಡ್ ಸೆಟ್ಟೇ ಬೇರೆ, ಏನ್ ಮಾಡೋದು? ಕುಡಿಯೋ ಕುಡಿ ಮಗ. ಗುಡ್ ನೈಟ್, ಗುಡ್ ನೈಟ್. ಮಂತ್ರವಾದಿ ಹೇಳಿ ಡೈಲಾಗಿಂತ ಇವನು ಹೊಡೆಯೋ ಕೊಡಕ್ಕೆ ಸೌಂಡೇ ಭಯಂಕರವಾಗಿದೆ. ಯಾಕೋ ಭಯ ಆಗ್ತಾ ಇದೆ. ಚರಣ್ ಚರಣ್
ಕೀರ್ತಿ ಯಾರು ನೀನು? ನನ್ನ ಹೆಸರು ನಯನಾ ಅಂತ ಸರ್. ನನ್ನ ಫ್ರೆಂಡ್ಸ್ ಜೊತೆಗೆ ಟ್ರೆಕ್ಕಿಂಗ್ ಬಂದಿದ್ದೆ, ಆದ್ರೆ ಅವ್ರು ಯಾರು ಕಾಣಿಸ್ತಿಲ್ಲ. ಈ ಕಡೆ ಎಲ್ಲರೂ ನೋಡಿದ್ರ ಸರ್? ಆ ಕಡೆ ಯಾರು ಇಲ್ಲ ಸರ್. ತುಂಬಾ ಕತ್ಲಿದೆ ಸರ್. ನನ್ನ ಫ್ರೆಂಡ್ಸ್ ಬರೋವರೆಗೂ ನನ್ನ ಜೊತೆಲೇ ಇರಿ ಸರ್, ಪ್ಲೀಸ್ ಸರ್. ಇಲ್ಲ ಇಲ್ಲ, ಅರ್ಜೆಂಟ್ ಹೋಗ್ಬೇಕು. ಎಲ್ಲೋ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ಚಿರಾಗ್, ಇಲೈ ಚಿರಾಗ್, ಚಿರಾಗ್ ಎಲ್ಲ ಹೋದ ಇವನು? ಚಿರಾಗ್, ಚಿರಾಗ್, ಚಿರಾಗ್. ಏಯ್ ಚಿರಾಗ್, ಏಯ್ ಹನ್ನೆರಡು ಮುಖಾಯ್ತ ಗೆದ್ಬಿಟ್ಟು ಕಳ. ಇನ್ಯಾರು ಏನು ಮಾಡೋಕ್ಕಾಗಲ್ಲ, ಬಾರೋ ಚಿರಾಗ್. ಚಿರಾಗ್, ಯಾರು? ಇತ್ತೀಚೆಗೆ ರೋಹಿತ್ ಮಾರುತಿ ಚಿರಾಗ್ ಅನ್ನುವ ಯುವಕರು ಅನುಮಾನಾಸ್ಪದವಾಗಿ ಅಸುನೀಗಿದ್ದಾರೆ. ಆ ಸಾವಿಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಗೆಳೆಯನೊಬ್ಬನ ಬರ್ತ್ಡೇ ಸೆಲೆಬ್ರೇಷನ್ ಗೆಂದು ಹೋಗಿದ್ದ ಸಮಯದಲ್ಲಿ ಈ ಘಟನೆ ನಡೆದಿದೆ. ಈಗ ಬಂದ ಸುದ್ದಿ, ಹುಟ್ಟುಹಬ್ಬ ಆಚರಿಸಲೆಂದು ಹೋಗಿದ್ದ ವಚನ್ ಎಂಬ ಯುವಕನ ಶವ ಕೂಡ ಪತ್ತೆ ಆಗಿದೆ. ನೀವೇ ಕಾಪಾಡ್ಬೇಕು ಸ್ವಾಮಿ. ಏನಾಯ್ತು, ಏನಾಯ್ತು ಸ್ವಾಮಿ? ಅವಳು ಮತ್ತೆ ಬಂದಿದ್ದಾಳೆ ಸ್ವಾಮಿ, ಮತ್ತೆ ಬಂದಿದ್ದಾಳೆ. ನನ್ ಗೆಳೆಯರನ್ನೆಲ್ಲ ಬಲಿ ತಗೊಂಡ್ಬಿಟ್ಲು ಸ್ವಾಮಿ, ಬಲಿ ತಗೊಂಡ್ಬಿಟ್ಲು. ನೀವು ಕಟ್ಟಿರೋ ಅಂತರನ ಕಿತ್ತೋಯ್ತು ಸ್ವಾಮಿ. ನೀವೇ ಕಾಪಾಡ್ಬೇಕು ಸ್ವಾಮಿ, ಕಾಪಾಡ್ಬೇಕು ಸ್ವಾಮಿ. ಹೆದ್ರುಕೋಬೇಡ, ನಾನಿದ್ದೀನಿ ನಿನ್ ಜೊತೆಗೆ. ನಿನ್ನ ಯಾರೇನು ಮಾಡಕ್ಕಾಗಲ್ಲ, ಬಾ ನನ್ ಜೊತೆಗೆ. ಸರಿ ಸ್ವಾಮಿ. ನಿಂತ್ಕೋ. ಹೋಗ್ಬೇಡ, ಬಾಯಿ ಕಡೆಗೆ. ಈಗ ನೀನು ಅವನ ಜೊತೆ ಹೋದ್ರೆ ನಿನ್ನ ಸಾವು ಖಚಿತ. ಬಾಯಿ ಕಡೆಗೆ. ಏನ್ ಆಟ ಆಡ್ತಾ ಇದ್ಯಾ? ಇವತ್ತು ನಿನ್ನ ಆಟ ನಡೆಯಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ನಿನ್ನ ಆಟನು ನಡೆಯಲ್ಲ. ಇವನ್ನ ನೀನ್ ಸಾಯಿಸಕ್ಕೂ ನಾನ್ ಬಿಡಲ್ಲ. ಹೋಗ್ಬೇಡ, ಈಗ ಉಳಿದಿರೋದ್ ನೀನೊಬ್ನೇ. ಹೋದ್ರೆ ನಿನ್ನನ್ನು ಸಾಯಿಸ್ಬಿಡ್ತಾನೆ. ನಿಂತ್ಕೋ. ಬೇಡ, ಹೋಗ್ಬೇಡ. ಮೋಸ್ಗಾರ ಅವನು, ಮೋಸ್ಗಾರ ಯಾರು ಅಂತ ಇವಾಗ ಗೊತ್ತಾಗತ್ತೆ. ಇರೋ ಕಟ್ಕೋ.
ನಾನು ಸೇಡ್ ತೀರಿಸ್ಕೊಳ್ಳೋದಕ್ಕೆ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಕಷ್ಟ ಬಂದಾಗ ನನ್ನನ್ನು ಜ್ಞಾಪಿಸ್ಕೊಳ್ಳಿ. ನಾನು ಬಂದು ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಸದ್ಯ ಅಂತೂ ಎಲ್ಲ ಹ್ಯಾಪಿಯಾಗಿ ಮುಗೀತು ಮಗ. ಬಾ ಕೀರ್ತಿ, ಕೂತ್ಕೊಂಡ್ರ ಬೇಗ. ಈಗ ಪ್ರಿಯಾ ಕರೆದ ತಕ್ಷಣ ಬರ್ತೀನಿ ಅಂದ್ರಲ್ಲ, ನಿಜವಾಗ್ಲೂ ಬರ್ತಾರ? ಅಕ್ಕ ಕಷ್ಟ ಇದ್ದಾಗ ಬರ್ತಾಳೆ, ಇವಾಗ ನಮ್ಗೇನಿದೆ ಕಷ್ಟ? ಯಾವ್ದಕ್ಕೂ ಒಂದ್ಸಲ ಟೆಸ್ಟ್ ಮಾಡ್ಬಿಡ್ಲ. ಅದೇನ್ ಮಾಡ್ತೀಯ ಮಾಡ್ಕೋ ಹೋಗಲು. ಪ್ರಿಯಾಕಾ ನನ್ ಡೌಟ್ ಕ್ಲಿಯರ್ ಆಗೋಯ್ತು ಕಣ. ಪ್ರಿಯಾ ಗಾಯ ಭೋಗಾಯ, ನಾನು ಮಗಂದು ದೇವಗಳು ಡೌ ಮಾಡ್ತಾವಲ್ಲ. ಹುಡುಗಾಟ ಮಾಡಬೇಡಿ, ನಿಜವಾಗ್ಲೂ ನಿಮಗೆ ಕಷ್ಟ ಅಂತ ಬಂದಾಗ ನಾನು ನಿಮಗೆ ಸಹಾಯ ಮಾಡ್ತೀನಿ. ತಮಾಷೆ ಮಾಡಿದ್ರೆ ನಾನು ನಿಮ್ಮ ಮನೇಲಿ ಕಾಣಿಸ್ಕೊಳ್ತೀನಿ.